ರಾಹುಲ್ ಎಲ್ಲಿ ಹೋಗಿದ್ದೆ? ವಾಕ್ ಹೋಗಿದ್ದೆ. ರವಿ, ಏನ್ ಮಾಡ್ತಿದ್ಯ ರವಿ? ಸಾಮಾನೆಲ್ಲ ಸರಿ ಇದೆಯಲ್ಲ, ನೋಡ್ತಾ ಇದೆ. ನಾಳೆ ಬೆಳಿಗ್ಗೆ ಹೋಗ್ಬೇಕಲ್ಲ. ಸಾಮಾನೆಲ್ಲ ಸರಿಯಾಗಿ ಇದೆ. ಈಗ ಬಂದೂಕ ತಗೊಂಡ್ ಎಲ್ಲಿಗೆ ಹೋಗಿದ್ದೆ? ಹೊಂದಿ ಕಾಡ್ದಾಗೆ ಹೊಲ ಎಲ್ಲ ನಾಶ ಆಗೋಯ್ತು ಅಂತ ಲಕ್ಕ ಗೋಳೋಯ್ಕೊಂಡ. ಅದಕ್ಕೆ ನಿಮ್ ಕೋವಿ ತಗೊಂಡೋಗಿ ತಿಂಬ ಕಾಯ್ತಾ ಇವನಿ ಅಂದಿ ನಾನೇ ಸತಾಯಿಸ್ಬಿಡ್ತು ಬುದ್ಧಿ ಅಂತ ಇವತ್ತು ಅದ್ರ ಕತೆ ಮುಗಿಸ್ಬಿಟ್ಟೆ. ಹಂಗ್ಯಾಕ್ ಬಾ ಬಿಡ್ತೇಳೆ, ಸಂಜೆಗೆ ಲಕ್ಕನ್ ಮನೆ ತಗೋ ಬಾ, ಮಾಂಸ ಕೊಡ್ತೀವಿ. ಬರ್ಬೇಕಾದ್ರೆ ಹಂಗೆ ಒಂದ್ ಹಿಡ್ಕಂಬಾ. ಗೀತಾ, ಸಂದಾಕಿದ್ದೀರ ಪುಟ್ಟಾಯಿ? ಉದಾ, ಇವತ್ತೋಳು ಹುಟ್ಟಿದ ದಿನ, ಊಟಕ್ಕೆ ಬಾ ಅಂತ ಕರೀತಾ ಇದ್ದಾಳೆ, ಬಂದ್ಬಿಡು. ಹಂಗ ಬುದ್ಧಿ, ಆಗ್ಲಿ ಬುದ್ಧಿ, ಬರ್ತೀರಿ ಬಿಡ್ತಾಯಿ, ಬರ್ತೀರಿ ಬರ್ತೀರಿ ಬುದ್ಧಿ. ನರ್ಸ ಬುದ್ಧಿ, ಊಟಕ್ ಮುಂಚೆ ಒಂದ್ ಹೊರ ಸೊಪ್ಪು ಅಂತ ಹಾಕ್ಬಿಡು. ಮೂರ್ ದಿವಸದ ದನದ ಹೆಟ್ಟಿಗೆ ಸೊಪ್ಪೇ ಬಿದ್ದಿಲ್ಲ. ಒಡಲು ಗೋಡೆಯಲ್ಲಿ ಜೀವಂತ ವಿಧವೆಯ ಶವಾ. ವಾರ ವಾರ ನವೆಂಬರ್ 14 ಇಂದಿನ ಒಡಲು ಕೋಣೆಯೊಂದರಲ್ಲಿ ಇಂದು ಬೆಳಿಗ್ಗೆ ಹೊರಗಿನ ಎಸ್ಟೇಜ್ ಒಂದರ ವರದಿ ಎಂದು ಹೇಳಲಾದ ಶ್ರೀಮಂತ ವಿಧವೆಯ ಶವ ಪತ್ತೆಯಾಗಿದೆ. ಎದ್ದು ಉಸಿಗೆ ಕೊಲೆ ಮಾಡಿದ್ದಾರೆಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಿಯರ ತರುಣ ಕೊಲೆ ನಡೆದ ರಾತ್ರಿ ಒಡೆಯ ಗೋಡೆಯಿಂದ ರಾರಿಯಾಗಿದ್ದಾನೆ. ವಾರ ವಾರ ನೋಡಲು ಬಂದ ಈ ಜೋಡಿ ಒಂದು ವಾರದಿಂದ ಈ ಕೋಣೆಯಲ್ಲಿ ಉಳಿದುಕೊಂಡಿತ್ತು. ವಿಧವೆಯ ಪ್ರಿಯಗರನಿಗಾಗಿ ಪೊಲೀಸರು ಹುಡುಕುತ್ತಿದ್ದಾರೆ. ನಮಸ್ತೆ ಡಾಕ್ಟರ್ ಫ್ಲೋರಾ. ಏನೋ ನಾರಿ, ಮಂಗನಂಗೆ ಟೇಬಲ್ ಮೇಲೆ ಕುತ್ಕೊಂಡು ಲೆಕ್ಚರ್ ತಗೋತಿದೆಯಲ್ಲ. ವಾರ ವಾರದಲ್ಲಿ ಒಬ್ಬ ಹೆಂಗಸಿನ ಕತ್ತು ಹುಡುಗಿ
ಮರ್ಡರ್ ಮಾಡವ್ರೆ ಸರ್. ಇಡೀ ಪ್ರಪಂಚನೇ ವಾರಿಬಲ್ ಆಗ್ತಾ ಇದೆ, ಅದನ್ನ ತಗೊಂಡು ಏನ್ ಮಾಡ್ತೀಯ? ಇವು ರಬ್ಬರ್ ಗ್ಲೋಸ್, ಇನ್ ಮೇಲೆ ಹುಣ್ಣು ಗಾಯ ಡ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಇದನ್ನ ಹಾಕೊಂಬಾರ್ದು. ಪೇಷಂಟ್ ಕಳಿಸು. ಕೊಲೆಯಾದ ಜಾನಕಿ ದೇವಿ ಗಂಡ ಸತ್ತು 3 ವರ್ಷ ಆಗಿದೆ ಸರ್. ಮಡಿಕೇರಿ ಹತ್ರ ಅವ್ರ ಹೆಸರಲ್ಲಿ 100 ಎಕರೆ ಕಾಫಿ ಎಸ್ಟೇಟ್ ಇದೆ. ಗಂಡ ಸತ್ತ ಮೇಲೆ 6 ತಿಂಗಳಿಂದ ಈ ಊಕ ಜಾನಕಿ ದೇವಿಗೆ ತನ್ನ ಹೆಸರನ್ನ ರವಿ ಅಂತ ಹೇಳ್ಕೊಂಡಿದ್ದ. ಈ ಊಕನ ಪರಿಚಯ ಆದ್ಮೇಲೆ ಜಾನಕಿ ದೇವಿ ಎಲ್ಲ ಬಿಟ್ಬಿಟ್ಲು. ಅವನೊಂಥರ ಹುಚ್ಚಿಡಿಸ್ಬಿಟ್ಟಿದ್ದ ಅನ್ಸತ್ತೆ. ಇರಿಬ್ರು ವಿಷಯ ಅವ್ರ ಮನೆಯಲ್ಲಿ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಗೋ ಆನ್ ಮಿಸ್ಟರ್ ಸಿಂಗ್, ಲೆಟ್ ಮೀ ನೋ ವಾಟ್ ಫರ್ದರ್ ಇನ್ಫಾರ್ಮೇಶನ್ ಯು ಹ್ಯಾವ್ ಆನ್ ದಿಸ್ ಕೇಸ್. ಯಾಕಂದ್ರೆ ಅದೇನ್ ಔಷಧಿ ಬರ್ಕೊಟ್ರ ನಮ್ಮ ಹೆಂಡತಿಗೆ ಮಜ್ವರ ಬಂದ್ಬಿಟ್ಟದೆ. ಚೆನ್ನವ ಹೇಳಿದ್ ಗೊತ್ತಾಯ್ತಲ್ಲ, ಹುಡುಗನ್ನ ಇವತ್ತೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸು. ಯಾವುದಕ್ಕೂ ತಡ ಮಾಡ್ಬೇಡ, ಗೊತ್ತಾಯ್ತಾ? ಒಂದ್ ತಿಂಗಳಿಂದ 3 ಸಲ ಬಂದು ನೋಡಿ ಔಷಧಿ ಬರ್ಕೊಟ್ರಿ, ಇನ್ನೂ ವಾಸಿ ಆಗಿಲ್ಲ ಅಂದ್ರೆ ಏನು ಡಾಕ್ಟ್ರೆ ಹೇಳಪ್ಪ? ಅಲ್ಲಿ ಹೊರಗೆ ಔಷಧಿ ಕೊಡ್ತಾರೆ ಅದನ್ನ ತಗೊಂಡು ಕಾಳೇಗೌಡ್ರೆ, ನಿಮ್ ಹೆಂಡತಿಗೆ ಬಂದಿರೋದು ಬರೀ ಜ್ವರ ಅಲ್ಲ, ಟೈಫಾಯ್ಡ್ ಅಂತ ನಾನು ನಿಮ್ ಮೊದಲೇ ಹೇಳಿದ್ದೆ. ಜ್ವರ ಬಂದು 15 ದಿನ ಆದ್ಮೇಲೆ ನನ್ನ ಹತ್ರ ಬಂದ್ರಿ, ಹೇಳಿದ ಟೈಮಿಂಗ್ ಸರಿಯಾಗಿ ಔಷಧಿ ಕೊಡಿಸ್ಲಿಲ್ಲ, ಅನ್ನ ತಿನ್ನಬಾರ್ದು ಪತ್ತೆ ಮಾಡ್ಬೇಕು ಅಂದ್ರೆ ಮಾಡಿಸ್ಲಿಲ್ಲ, ಜ್ವರ ಹೋಗ್ಬೇಕು ಅಂದ್ರೆ ಹೇಗೆ ಹೋಗುತ್ತೆ? ಏನೋ ನಿಮ್ ಕೈಗುಣ ಚೆನ್ನಾಗೈತೆ ಅಂತ ಎಲ್ರು ಹೇಳ್ತವ್ರೆ, ಅದಕ್ಕೆ ನಿಮ್ ತವ ನಾವು ಬಂದ್ವಿ. ಯಾವಾಗ್ಲೂ ಪ್ಯಾಟರ್ನ್ ಆಗಿರೋ ಡಾಕ್ಟರ್ ನಾಯಕ್ ತವನೇ ನಾವು ಹೋಗೋದು. ನಿಮ್ ತವ ರೋಗ ವಾಸಿ ಮಾಡಕ್ ಆಗಿಲ್ಲ ಅಂದ್ರೆ ಹೋಗಿ ಬಿಡಿ. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡದೆ ಪತ್ತೆ ಮಾಡದೆ ನನ್ನ ಹತ್ರ ಬಂದು ರೋಗ ವಾಸಿ ಮಾಡಿ ಕೊಡಿ ಅಂತೀರಾ? ನಿಮ್ ಹೆಂಡತಿಗೆ ಹುಷಾರಾಗ್ಬೇಕು ಅಂತ ನಿಮಗೆ ಆಸಕ್ತಿ ಇಲ್ಲ ಅಂದ್ರೆ ನನಗೇನ್ ಮಾಡಕ್ಕಾಗತ್ತೆ ಗೌಡ್ರೆ? ಮತ್ತೆ ನಿಯತ್ತಾಗಿ ಮಾತಾಡಿ ಡಾಕ್ಟ್ರೆ. ನಿಯತ್ತು ನಿಮಗಿಂತ ಮೊದಲು ಬಂದಿರೋ ಅಷ್ಟು ಜನ ಹೊರಗೆ ಕಾಯ್ತಾ ಇದ್ರು, ಅವ್ರು ಯಾರು ಮನುಷ್ಯರೇ ಅಲ್ಲ ಅನ್ನೋ ಹಾಗೆ ಒಳಗೆ ಅಧಿಕಾರದಿಂದ ಬಂದ್ರೆ ನಿಮ್ಮ ಹತ್ರ ನಾನು ನಿಯತ್ ಕಲಿಬೇಕಾಗಿಲ್ಲ ಗೌಡ್ರೆ, ಇರೋ ವಿಷಯ ಹೇಳಿದೆ ಅಷ್ಟೇ. ಏನಾಯ್ರಿ ಏನೊಂದಬ್ಬ ಔಷಧಿ ಕುಂತಿದ್ಯಲ್ಲ, ಒಂದಬ್ಬ ಒಂದ್ ಕಾಲಿಗೆ ಮೂಲ ಹಚ್ಚರ ಅಂಡು ಕೂಡ ನಾನು ಹಚ್ಚು ಅಂದ್ರೆ ನನ್ನ ಅಂಡು ಕೇಳ್ತೀಯಲ್ಲೇ ಬೋಳಿ ಮಗರೇ. ಅಯ್ಯೋ ನೀ ಅಂದ ರಾಜ, ಈ ಲೇವಳ ಹಚ್ಚೋದಿಕ್ಕೆ ನಿನ್ನ ಹಿಂದಿನ ಸೆಲ್ಫ್ ನಲ್ಲಿರುವ ಅಂಡು ರಾಜ ನನ್ಗೆ ಹೇಳಿದ್ದು ಅಂಟು ಸರಿಯಾಗೋದರ್ಲೇ ದಟ್ಟ ಮಗರೇ. ನೀನ್ ಹಿಂಗ್ ಕನ್ನಡ ಮಾತಾದ್ರೆ ತಿಳಿದ ಅಂತಾರೆ. ಈಗ ನಮಸ್ಕಾರ ತಾಯಿರೇ, ಈ ಕಾಳೇಗೌಡ ನಮ್ ಡಾಕ್ಟರ್ ಅಪ್ಪ ನೋಡಿದ್ರೆ ಹಿಂಗ್ಯಾಕ್ ಆಡ್ತವನೆ? ಅವ್ರ ನಿಂಗೆ ಸಮಾಚಾರ ಗೊತ್ತಿಲ್ಲ. ಯಾವ ಸಮಾಚಾರ? ಕಾಳೇಗೌಡ ನಮ್ಮ ಬಾವು ಮೈಗ ಹೆಂಗನ ಹೆಂಡತಿ ಸತ್ತು ಹೋಗನಿಲ್ಲವೋ. ಹಾ ಅದೇನೋ ಬ್ಯಾನೆ ಬಂದು ಸತ್ತು ಹೋದ್ಲಂತಲ್ಲ. ಬ್ಯಾನೆ ಬಂದು ಸತ್ತದ್ದಲ್ಲ, ನಿನಗೆ ಗೊತ್ತಿಲ್ಲ ಬಿಡು. ಅದೇನೋ ವಿಷಯಕ್ಕೆ ಹೋಗದ ಒದ್ದಿನಲ್ಲಿ ಹೆಂಗ ಹೆಂಡದಿಗೆ ಚೆನ್ನಾಗಿ ಒಳ ಮರ್ಮಸ್ಥಾನಕ್ಕೆ ಏಡುಬಿದ್ದು ಹೆಂಡತಿ ಸತ್ತು ಹೋದಳು. ಕಾಳೇಗೌಡ ನಮ್ಮ ಡಾಕ್ಟರ್ ಹತ್ರ ಓಡಿ ಬಂದ. ಪೊಲೀಸ್ ಕೇಸ್ ಆಗುವುದು ಬೇಡ, ರೋಗ ಬಂದು ಸತ್ತಳು ಒಂದು ಸರ್ಟಿಫಿಕೇಟ್ ಬೇಕು ಕೊಡಿ ಅಂದ. 1000 ರೂಪಾಯಿ ಕೊಟ್ಟು ಹಂಗಲಾಗಿಡ. ನಮ್ಮ ಡಾಕ್ಟರ್ ಎಂಬ ದೇವ್ರ ಮನುಷ್ಯ ಗೊತ್ತಿಲ್ಲವು, ಆಗುವುದಿಲ್ಲ ಅಂದ್ಬಿಟ್ಟರು. ಆಮೇಲಿಂದ ಕಾಳೇಗೌಡರಿಗೂ ನಮ್ಮ ಡಾಕ್ಟರಿಗೂ ಹಿಂಗ ಸಮಾಚಾರ? ಆ ಬೋಸ್ ಹುಡ್ತೋ ನಮಗ ಕಾಳೇಗೌಡ ನಾನು ಅಲ್ಕೊಟ್ಬಿಡ್ತೀನಿ ಎಲ್ಬಿಡ್ತಾನೇನು. ನಮ್ಮ ಹಳ್ಳಿಯಾಗ ಡಾಕ್ಟರ್ ಬಂತವ್ರು ಒಳ್ಳೆಯವ್ರು ಇರೋದನ್ನ
ತಾಳ್ಕೊಳಕಿಲ್ಲ ಇವನು. ಇವತ್ತು ನಮ್ ಸುಮಾ ಹುಟ್ಟಿದ್ದಿನ, ಹಾಗಂತ ಮೊನ್ನೆ ನಿಮ್ಗೆ ಹೇಳಿರ್ಲಿಲ್ವೇ? ಆಗ್ಲೇ ಮರ್ತು ಬಿಟ್ರಾ? ಅದನ್ನೇ ಜ್ಞಾಪಿಸೋಣ ಅಂತ ಬಂದೆ. ಬರ್ತೀರಲ್ಲ ನೋಡಿ, ನೀವು ಬರದೆ ಹೋದ್ರೆ ಸುಮಾ ತುಂಬಾ ಬೇಜಾರು ಪಡ್ಕೊತಾಳೆ. ಇಲ್ಲ, ನಾನು ಖಂಡಿತ ಬರ್ತೇನೆ. ಏನ್ ಸುಮಾ, ನೀನೇ ಬಂದ್ಬಿಟ್ಟೆ? ಬಾ ಒಳಗೆ. ಏನ್ ಮಾಡ್ಲಿ ಸುಮಾ, ತುಂಬಾ ಪೇಷಂಟ್ಸ್ ಬಂದ್ಬಿಟ್ರು, ಅವ್ರನ್ನೆಲ್ಲ ಚೆಕ್ ಮಾಡಿ ಕಳ್ಸೋದ್ರಲ್ಲಿ ಲೇಟ್ ಆಯ್ತು. ನಾನು ನಿಮ್ಮನೆ ಹೊರಟಿದ್ದೆ. ಮೂರು ಗಂಟೆ ಆಯ್ತು. ಇದೆಲ್ಲ ಏನ್ ಸುಮಾ? ಏನು ಅರೆ, ನನ್ನ ಖರ್ಚು ಇದ್ದಲ್ಲಿ ಇಲ್ಲ. ನಮ್ ಮನೇಲಿ ಕೆಲಸ ಮಾಡ್ತಾಳಲ್ಲ ನಂಜಿ, ಅವಳಿಗೆ ಮೂರ್ ದಿವಸದ ಜ್ವರ, ಆಸ್ಕೆ ಅಂತ ಹೇಳಕ್ ಆಗ್ತಾ ಇಲ್ಲ. ಅವಳಿಗೆ ವಾಸಿ ಮಾಡ್ಬೇಕು, ಮಾಡ್ತೀರಾ? ಸರಿ, ಮಾಡ್ತೇನೆ. ನಿಮ್ ಹೆಸರೇನು? ನನ್ನ ಹೆಸರು ಸುಮ್ಮ, ನಮ್ಮ ಅಪ್ಪನ ಹೆಸರು ಶಂಕ್ರಪ್ಪ. ನಿಮ್ ತಂದೆ ಹೆಸರು ನಾನು ಕೇಳಿಲ್ಲ. ನನ್ ಕಿಟ್ ರೆಡಿ ಮಾಡು, ಬನ್ನಿ ತೋರಿಸಿ ನಂಜಿ ಮನೆ. ಏನ್ರಿ ಲಟಾರಿ ಸೈಕಲ್ ಇಟ್ಕೊಂಡಿದ್ದೀರಾ? ನೀವೆಂತ ಡಾಕ್ಟರ್ ರೀ? ಡಾಕ್ಟರ್ ಅಂದ್ರೆ ಕಾರು ಗೀರು ಇಟ್ಕೊಂಡಿರ್ತಾರೆ. ಅದೇನ್ರಿ ನಿಮ್ ಕೈಯಲ್ಲಿ ಅದು? ಇದಕ್ಕೆ ಸ್ಟೆತೋಸ್ಕೋಪ್ ಅಂತಾರೆ. ಬರೀ ಸ್ಟೆತೋಸ್ಕೋಪ್ ಇಟ್ಕೊಂಡವರಿಗೆ ಏನು ಸ್ಕೋಪ್ ಇರೋದಿಲ್ಲ ರೀ. ಈ ಕಿಟ್ ವಾಪಸ್ ತಗೊಂಡು ನಿಮಗೆ ನನ್ನ ಅಗತ್ಯವಿಲ್ಲ. ಸ್ಕೋಪ್ ಇರೋ ಡಾಕ್ಟರ್ ಬೇಕಾದಷ್ಟು ಸಿಗ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ. ನನಗೆ ಸ್ಕೋಪ್ ಇರೋ ಡಾಕ್ಟರ್ ಬೇಡ, ನೀವೇ ಬೇಕು. ಏನಾಯ್ರಿ ತಗೊಂಡ್ಬಾ ಅದನ್ನು. ಡಾಕ್ಟರ್ ನಿಮ್ಗೆ ಕೋಪ ಬಹಳನಾ? ನಮ್ ನಂಜಿಗೆ ಏನೂ ಆಗ್ಲಿಲ್ಲ. ಏನಾಯ್ರಿ ವಾಪಸ್ ತಗೊಂಡು ಹುಟ್ಟಿದ ಹಬ್ಬಕ್ಕೆ ಊಟ ಕರೆದಿದ್ದೆ ಅದ್ ಸರಿ. ಅವನ್ ಬರಬೇಕು, ಬಂದಿಲ್ಲ. ಅವನ್ ದಿಮಾಕು ಈ ಹುಡುಗಿ ಬುತ್ತಿ ಕಟ್ಕೊಂಡು ಯಾಕೆ ಹೋಗ್ಬೇಕು? ಅಲ್ಲ ಶಂಕರು, ಆ ಡಾಕ್ಟರ್ ಅಪ್ಪನ ಈ ಕತ್ರ ಸೇರ್ಸ್ಕೊಂಡಿದ್ಯಲ್ಲ, ಅವನೇ ನಿಮ್ ಜಾತಿನ ಕುಲಾನ? ನನ್ ಸಾಲೆ ಕೆಲಸ ಐತೆ, ನಾ ಬರ್ತೀನಿ ಶಂಕರು. ಬನ್ನಿ ಬನ್ನಿ ಡಾಕ್ಟ್ರೆ, ಕೂತ್ಕೊಳ್ಳಿ. ಇಲ್ಲ ನಾನ್ ಬರ್ತೇನೆ ಶಂಕರ್ ನೋಡಿ. ಯಾಕೆ ಸ್ವಲ್ಪ ಟ್ರಾಫಿಕ್ ಕೊಡ್ಕೊಂಡು ಹೋಗೋರಂತೆ, ಬನ್ನಿ ಕೂತ್ಕೊಳ್ಳಿ. ಸುಮಾ ಸ್ವಲ್ಪ ನಮ್ ಸುಮಾನ ಉಳಿಸ್ಕೊಟ್ರಿ ಡಾಕ್ಟ್ರೆ, ಆದ್ರೆ ದೇವ್ರು ನಮ್ ಮೇಲೆ ಏನ್ ಕೋಪ? ಬಾಯ್ ಬಿಟ್ರೆ ಸರಸ್ವತಿಯ ಮಾತಾಡ್ತಿದ್ ಹುಡುಗಿ ಮೂಚಿ ಆಗ್ಬಿಟ್ಲು. ನಮ್ ಮಗಳು ಮತ್ತೆ ಮಾತಾಡೋ ಹಾಗೆ ಮಾಡೋದಿಕ್ ಆಗೋದೇ ಇಲ್ವಾ? ಅವಳ ಜೀವನ ಪೂರ್ತಿ ಹೀಗೆ ಇರೋದನ್ನ
ನನ್ನ ಕಡಿಂದ ನೋಡೋದಿಕ್ ಸಾಧ್ಯ ನಡತ್ರೆ ಸಾಧ್ಯ. ಶಂಕರಪ್ಪನವ್ರೆ, ನೀವು ಹಿಂಗ್ ಧೈರ್ಯ ಕಳ್ಕೊಂಡ್ರೆ ಹೇಗೆ? ನನ್ನ ಫ್ರೆಂಡ್ ಒಬ್ಬ ಅನಂತ್ ಅಂತ ಸೈಕಿಯಾಟ್ರಿಸ್ಟ್, ಅಂದ್ರೆ ಈ ಮಾನಸಿಕ ರೋಗಗಳನ್ನು ಸರಿಪಡಿಸೋ ಡಾಕ್ಟರ್ ಒಬ್ಬ ಅಮೆರಿಕದಲ್ಲಿದ್ದಾನೆ. ಅವನು ಒಂದ್ ವರ್ಷದಿಂದ ಅಮೆರಿಕದ ಒಂದು ಸ್ಪೆಷಲ್ ಕೋರ್ಸ್ ಮಾಡ್ತಿದ್ದಾನೆ. ಅವನು ಎರಡ್ ಮೂರು ತಿಂಗಳಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾನೆ. ಅವನು ಬರ್ಲಿ, ನಾವು ಸುಮಾರು ಖಂಡಿತ ಹೋಗಿ ಅವನು ತೋರಿಸೋಣ. ಈ ರಸ್ತೆ ಎಲ್ಲಿ ಹೋಗುತ್ತೆ? ಇದ ಸ್ವರ್ಗ ಲೋಕ ಬೇಕಾದ್ರೆ ಹೋಯ್ತಾನೆ. ನನಗೆ ಸ್ವರ್ಗ ಲೋಕಕ್ಕೆ ಹೋಗ್ಬೇಕಾಗಿಲ್ಲ. ಮತ್ತೆಲ್ಲಿ ಹೋಗ್ಬೇಕು ಹೇಳಿ? ನಾನು ಚುಂಬಳಿಗೆ ಹೋಗ್ಬೇಕು. ಹೋಯ್ತದೆ. ನಿನ್ ಗಾಡಿಯಲ್ಲಿ ಬರ್ಬೋದಾ ಅಂತ ಕೇಳಿ. ತುಂಬಳಿಯಲ್ಲಿ ಆನಂದ್ ಅಂತ ಒಬ್ರು ಡಾಕ್ಟರ್ ಇದಾರೆ, ಅವ್ರು ನಿಂಗೆ ಗೊತ್ತಾ? ಗೊತ್ತು. ನಿಮ್ಗೇನು ಕಾಯಿಲೆ ಏನ್ ಗೊತ್ತಾಗಲಿಲ್ಲ? ನನಗೇನು ಕಾಯಿಲೆ ಇಲ್ಲ, ಅವರು ನನ್ನ ಸ್ನೇಹಿತರು. ಹಂಗ ಚೆನ್ನಾಗಿ ಮಾತಾಡ್ತೀಯ. ನಿನ್ನ ಹೆಸರೇನು? ನನ್ನ ಹೆಸರು ಕಟ್ಕೊಂಡು ನೀವೇನ್ ಮಾಡ್ತೀರಿ? ಸುಮ್ಮನೆ ಕೇಳ್ದೆ. ನನ್ನ ಹೆಸರು ರಾಜ ಅಂತ. ನಿಮ್ಮ ಹಳ್ಳಿದು ಜನಸಂಖ್ಯೆ ಎಷ್ಟು? ಅಂದ್ರೆ ಸುಮಾರು ಎಷ್ಟು ಜನ ಇದ್ದಾರೆ ಅಂತ? ನಾ ಲೆಕ್ಕ ಮಾಡಿಲ್ಲ. ಅದ್ ಲೆಕ್ಕ ಮಾಡಕ್ ಬಂದಿರ ನೀವು? ಇಲ್ಲ ಇಲ್ಲ. ಹೊರಗೆ ತೋರಿಸೋ ಔಷಧಿ ಕೊಡ್ತಾರೆ. ಹಾಯ್, ಹೌದು. ಇದು ಇನ್ನೂ ಗುರುತಿಗಿಲ್ವಾ? ಇಬ್ರು ಕಾಲೇಜಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರ್ಲಿಲ್ವಾ? ಪ್ರೊಫೆಸರ್ ವೀರಣ್ಣ ಕೆಂಪು ಚಡ್ಡಿ ಹಾಕೊಂಡು ಬರ್ತಿದ್ರು ನೋಡು. ಆ್ಯಂಡ್ ಯು ಆರ್ ಗುಡ್ ಬ್ಯಾಟ್ ಆಫ್ ಕೋರ್ಸ್. ಆದ್ರೆ ನಿನ್ನ ನಾನ್ ಔಟ್ ಮಾಡ್ತಿದ್ದೆ. ಓ ಚಂದ್ರು, ಬಹಳ ವರ್ಷ ಆಯ್ತು ನಿನ್ನ ನೋಡಿ. ಅದ್ರ ಮೊದ್ಲು ಗುರ್ತಾನೆ ಸಿಗ್ಲಿಲ್ಲ, ಬಹಳ ಬದಲಾಗ್ಬಿಟ್ಟಿದ್ಯಾ. ಚಂದ್ರು ಏನ್ ಮಾಡ್ತಿದ್ಯಾ? ಡೆಲ್ಲಿಯಿಂದ ಮಾಡರ್ನ್ ಟೈಮ್ಸ್ ಅಂತ ಒಂದ್ ವಾರಪತ್ರಿಕೆ ಬರ್ತಾ ಇದೆ, ಗೊತ್ತಾ ನಿಂಗೆ? ಈ ಹಳ್ಳಿಗೆ ಬಂದ ಮೇಲೆ ಮ್ಯಾಗಜಿನ್ ಗಿಗ್ಜಿನ್ ಓದೋದೆಲ್ಲ ಬಿಟ್ಟು ಬಿಟ್ಟಿದ್ದೇನೆ. ಕರ್ನಾಟಕದ ಅರಣ್ಯ ಪರಿಸರದ ಬಗ್ಗೆ ಒಂದು ಫೀಚರ್ ಮಾಡು ಅಂತ ಹೇಳಿ ಎಡಿಟರ್ ಲೆಟರ್ ಬರ್ದಿಯಾ. ಅದಕ್ಕೆ ಕರ್ನಾಟಕ ಎಲ್ಲ ಸುತ್ತಾಡ್ತಾ ಇದ್ದೀನಿ. ಒಂದ್ ವಾರದಿಂದ ಉತ್ತರ ಕನ್ನಡದಲ್ಲೇ ಓಡಾಡ್ತಿದ್ದೀನಿ. ಇಲ್ಲಿನ ಫಾರೆಸ್ಟ್, ವಾಟರ್ ಫಾಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು. ನೈಲ್ ಇರೋದು ನಿಂಗೆ ಹೆಂಗ್ ಗೊತ್ತು? ಅದನ್ನೇ ಹೇಳೋಣ ಅಂತಿದ್ದೆ. ಎರಡು ವಾರದಿಂದ ಬೆಂಗಳೂರಲ್ಲಿ ನಿಮ್ ತಾಯಿ ಸಿಕ್ಕಿದ್ರು. ಮೂರು ವರ್ಷದಿಂದ ನೀನು ಡಾಕ್ಟರ್ ಆಗಿದ್ಯಾ ಅಂತ ಹೇಳಿದ್ರು. ಹೇಗೂ ಇಲ್ಲಿವರೆಗೆ ಬಂದಿದ್ದೀನಲ್ಲ, ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಕಂಗ್ರಾಚುಲೇಷನ್ಸ್ ಚಂದ್ರು. ಕಾಲೇಜ್ನಲ್ಲಿ ಓದ್ತಿದ್ದಾಗ ಪೊಲೀಸ್ ಹುಡುಗರ ಸಹವಾಸ ಮಾಡ್ತಿರೋದು ನೋಡಿ ನೀ ಒಬ್ಬ ಜರ್ನಲಿಸ್ಟ್ ಆಗ್ತೀಯ ಅಂತ ನಾವು ಭಾವಿಸಿರ್ಲಿಲ್ಲ. ನನಗೆ ತುಂಬಾ ಸಂತೋಷ ಆಯ್ತು. ಏ ಆನಂದ್, ಹೊಟ್ಟೆ ಚುರ್ರಂತ ಇದೆ. ನಿನ್ನ ಆಸ್ಪತ್ರೆಯಲ್ಲಿ ಹೊಟ್ಟೆ ಹಸುಗೇನಾದ್ರೂ ಔಷಧಿ ಇದೆಯಾ? ಇದೆ. ಆ ಆದ್ರೆ ಇಲ್ಲಿಲ್ಲ, ಬಾ ನನ್ನ ಜೊತೆ ಹೋಗೋಣ. ಏನ್ ಬರ್ತಾ ಇದೆಯೋ? ಇದೊಂದು ಅಮೇರಿಕನ್ ಫೋಕ್ ಸಾಂಗ್. ಏ ಆನಂದ್, ಅಮೇರಿಕನ್ ಜಾನಪದ ಕಲೆ ಮತ್ತು ನಮ್ಮ ಜಾನಪದ ಕಲೆ ಬಗ್ಗೆ ಒಂದು ಲೇಖನ ಬರೀಬೇಕು ಅಂತಿದ್ದೀನಿ. ಬರೀಯಪ್ಪ ಬರೀ. ಆದ್ರೆ ನಿನ್ನಂತ ಈ ಕಂಟ್ರಿ ಪಿಪಿ ಬಾರಿಸ್ಕೊಂಡು ಓಡಾಡೋ ಪತ್ರಕರ್ತನ ನಾನು ಮೊದ್ಲೇ ಸತ್ತೆ ನೋಡೋದು. ಹೌದಾ? ಜನರನ್ನು ಉದ್ಧಾರ ಮಾಡ್ತೀನಿ ಅಂತ ಈ ಆಳು ಕೊಂಪೆಯಲ್ಲಿ ಜೀವನ ಮಾಡ್ತಿರೋ ನಿನ್ನಂತ ಡಾಕ್ಟರ್ನು ನಾನು ಇದೇ ಮೊದಲನೇ ಸಲ ನೋಡ್ತಿರೋದು. ನಿನಗ್ ಗೊತ್ತಾಗಲ್ಲ ಚಂದ್ರು, ಆ ಹಾಳ್ ನಗರದಲ್ಲಿ ಯಾಕ್ರೆ ಜೀವನ ಮಾಡ್ಬೇಕು ಹೇಳು. ಅಲ್ಲಿ ಶುದ್ಧವಾದ ಗಾಳಿ ನೀರು ಅಂದ್ರೆ ಸಿಗಲ್ಲ, ಶುದ್ಧವಾದ ಸ್ನೇಹ ಮನುಷ್ಯತ್ವ ಸಿಗಲ್ಲ. ಎಲ್ಲರೂ ತಮ್ ತಮ್ ಚಿಪ್ ನಲ್ಲಿ ಬದುಕಿರ್ತಾರೆ. ದಿನ ಬೆಳಗಾದ್ರೆ ಏಳು, ಬಸ್ ಇಡಿ, ಆಫೀಸ್ಗೆ ಹೋಗು, ಫೈಲ್ ತಿರುಗಿಸು, ಪಾಲಿಟಿಕ್ಸ್ ಮಾಡು, ಜೀವನ ಪೂರ್ತಿ ಗೋಳು ಯಾಕೆ ಬೇಕು ಹೇಳು. ಅಪ್ಪ ಇಲ್ವಾ? ಓಹ್ ಡಾಕ್ಟರ್, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ದಯ ಮಾಡಿಸಿ. ಶಂಕರಪ್ಪನವ್ರೆ, ನಾನೊಬ್ಬ ಅತಿಥಿ ನಿಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೇನೆ. ಬಹಳ ಸಂತೋಷ. ಇವ್ ನನ್ನ ಸ್ನೇಹಿತ ಚಂದ್ರು ಅಂತ, ಡೆಲ್ಲಿಯ ಒಂದು ಪತ್ರಿಕೆಗೆ ಕರೆಸ್ಪಾಂಡೆಂಟ್ ಆಗಿದ್ದಾನೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಚಂದ್ರು ಇವರು ಶಂಕರಪ್ಪನವರು ಅಂತ, ಈ ಊರಿನ ದೊಡ್ಡ ಜಮೀನ್ದಾರು, ಅಷ್ಟೇ ದೊಡ್ಡ ಹೃದಯ ಇರುವ ಮನುಷ್ಯ. ಆ ಮಾತು ನನಗಿಂತ ಹೆಚ್ಚಾಗಿ ನಿಮಗೆ ಸೇರ್ಬೇಕು, ಸುಮ್ಮನೆ ಹೊಗಳ್ಬೇಡಿ. ಹಾ, ಅವರು ಇವ್ರ ಮಗಳು ಸುಮ. ನಮಸ್ಕಾರ. ಹೇಳಿ, ಕೈಕಾಲ್ ತೊಕೊಳ್ಳಿ.
ಊಟ ಮಾಡೋಣ, ಆಮೇಲೆ ನಿಧಾನವಾಗಿ ಮಾತಾಡೋಣ. ಇಷ್ಟು ಚೆನ್ನಾಗಿರೋ ಊಟ ನಾ ಇಲ್ಲಿ ತನಕ ಮಾಡೇ ಇರಲಿಲ್ಲ. ಅರೆ ನಾವು ಬಂದು ಅರ್ಧ ಗಂಟೆ ಆಗಿಲ್ಲ, ಅಷ್ಟೇ ಪಾಯಸ ಮಾಡ್ಬಿಟ್ಟಿದ್ದಿರಲ್ಲ. ಚಂದ್ರು ಈಗ ಹಸಿವೆ ಆಗ್ತಾ ಇತ್ತು, ಇನ್ನು ನನ್ ಕೈಗೆ ರುಚಿ ತೋರ್ಸೋದ್ ಬೇಡ ಅಂತ ಇಲ್ಲಿಗೆ ಕರ್ಕೊಂಡ್ ಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ. ಆನಂದ್, ಸುಮಾ ಅವ್ರದ್ದು ಒಳ್ಳೆ ಫೋಟೋಜೆನಿಕ್ ಪೇಜ್ ಇಲ್ಲಿ ಸ್ವಲ್ಪ ಸ್ಟೈಲ್ ಮಾಡಿ. ಹಾ ದಟ್ಸ್ ರೈಟ್. ಓಕೆ ಒಂದು ಐಡಿಯಾ, ನೀನು ಹೇಗೂ ಇಲ್ಲಿವರೆಗೆ ಬಂದಿದ್ಯಾ, ನನಗೂ ನಾಳೆ ರಜಾ, ನಾವೆಲ್ಲ ಸೇರಿ ನಾಳೆ ಯಾಣಕ್ಕೆ ಯಾಕೆ ಪಿಕ್ನಿಕ್ ಹೋಗ್ಬಾರ್ದು? ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್, ನಿನ್ ಲೇಖನಕ್ಕೂ ಒಳ್ಳೆ ವಸ್ತು ಸಿಗುತ್ತೆ. ಯಾಣ ಎಲ್ಲಿದೆ ಅದು? ಅದು ಇಲ್ಲೇ 3 ಕಿಲೋಮೀಟರ್. ಶಂಕರಪ್ಪನವ್ರೆ, ನೀವ್ ಯಾಕೆ ಬರಬಾರ್ದು? ಇಲ್ಲ ನಾನು ಬರಲ್ಲ, ನೀವು ಸುಮಾರು ಕರ್ಕೊಂಡು ಹೊರಟು ಬನ್ನಿ. ಹಾ ಓಕೆ, ಆದ್ರೆ ನಾಳೆ ಸಂಜೆ ನಾನು ವಾಪಸ್ ಹೋಗ್ಬೇಕು. ಓ ಎಸ್. ನಾನೊಬ್ಬನೇ ಹೋಗಿ ಈ ಲ್ಯಾಂಡ್ಸ್ಕೇಪ್ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಿ ಇನ್ನಷ್ಟು ಬ್ಯೂಟಿಫುಲ್ ಫೋಟೋಗ್ರಾಫ್ ತಗೊಂಡ್ಬರ್ತೀನಿ. ಓಕೆ ಓಕೆ, ಅದ್ರ ಬೇಗ ಬಂದು. ಹಾ ಬರ್ತೀನಿ ಬರ್ತೀನಿ.
ಕ್ರಾಕ್ ಬಡ್ಡಿ ಮಗ ಏನ್ ಸಖತ್ ಪ್ರಜೆ ಕೊಡ್ತಾನಲ್ಲ, ಕಾಲೇಜ್ನಲ್ಲಿದ್ದಾಗ ಹೀಗೆ ಕಪಿ ಚೇಷ್ಟೆ ಮಾಡ್ತಿದ್ದ, ಆದ್ರೆ ಈಗ ತುಂಬಾ ಬದಲಾಗ್ಯಾನ ಅನ್ಸುತ್ತೆ. ತುಂಬಾ ಅಯ್ಯೋ ರಾಮ, ಏನೋಬೋದ ಸೌತೆಕಾಯಿ ಸೇವೆ ನಡೆದಂಗಿದೆ. ಹೌದು ಬುದ್ಧಿ, ಬ್ಯಾಲನ್ ಒಲತ್ ನಾವು ಕೇಂತ ಹೋಗಿದ್ದೆ, ಸೌತೆಕಾಯಿ ತಕ ತಿನ್ನು ಅಂತ ಕೊಟ್ಟ. ಯಾರ ಬುದ್ಧಿ ವಯ್ಯ? ಇವ ನನ್ನ ಸ್ನೇಹಿತ, ಪಟ್ಟಣದಿಂದ ಬಂದಿದ್ದಾನೆ, ಹೀಗೆ ಊರು ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಚಂದ್ರು ಇವ ಬೂದ. ಹಾಯ್. ನಮ್ಮ ಹಳ್ಳಿ ಒಂಥರ ರೆಬೆಲ್. ಹ್ಮ್, ಇವನ್ ಕತೆ ಹೇಳ್ಬೇಕು ಅಂದ್ರೆ ಪೂರ್ತಿ ಒಂದ್ ದಿನ ಸಾಲದು. ಏ ಬುದ್ಧ, ಅಲ್ಲಿ ಕೂತ್ಕೊಂಡು ಸೌತೆಕಾಯಿ ತಿಂತ ಇರೋಣ. ಅದೇನ್ ಮಾಡಿರ ಸ್ವಾಮಿ, ನಿನ್ ಫೋಟೋ ತಗೊಂಡಿದ್ದೀನಿ, ಇನ್ ನೂರು ವರ್ಷ ಆದ್ರೂ ನೀನ್ ಸೌತೆಕಾಯಿ ಹೀಗೆ ತಿಂತಾ ಇರ್ತೀಯ. ಹಂಗಾರೆ ನಾನು ನೂರು ವರ್ಷ ಹಂಗೆ ಇರ್ತೀನ. ನೀನ್ ಸತ್ತು ಹೋಗ್ತೀಯ, ನಿನ್ ಫೋಟೋ ಮಾತ್ರ ಇರುತ್ತೆ ಅಷ್ಟೇ. ಹುಟ್ಟಿದ ಮ್ಯಾಕೆ ಎಲ್ಲ ಒಂದಿನ ಸಾಯವರೇ, ನೀವು ಅಷ್ಟೇ ನಾನು ಅಷ್ಟೇ. ಆದ್ರೆ ನೀನು ಮುದುಕ, ನೀನ್ ಮೊದಲು ಸಾಯ್ತೀಯ. ಓ ಹಂಗಂತೀರಾ? ನೋಡವ ಆ ಶಿವ ಯಾರ್ಯಾರನಲ್ಲಿ ಏನೇನು ಬರೆದವನು, ಎಲ್ಲ ಅವನಿಚ್ಛೆ. ಬತ್ತಿನ ಬುದ್ಧಿ, ಬತ್ತಿನ ಬಿಡ್ತಾಯಿ. ಇವು ಯಾವ್ದು ಗರ್ಸ್ ಬಾಂಡ್ ಅಲ್ವ? ಕರೆಸ್ಪಾಂಡೆಂಟ್ ಅಲ್ಲ, ಕರೆಸ್ಪಾಂಡೆಂಟ್. ಮರ್ಡರ್ ಅಂದ್ರೆ ಕೊಲೆಗೆಲ್ಲ ನಡೆದ್ರೆ ನೀವು ಹೋಗಿ ಫೋಟೋ ತೆಗಿತೀರ ಅಲ್ವಾ? ಖಂಡಿತ. ಯಾಕೆ, ನೀನು ಯಾರ್ದಾದ್ರೂ ಕೊಲೆ ಮಾಡ್ಬೇಕಾಗಿದೇನು? ಸಂಕೋಚ ಪಟ್ಕೋಬೇಡ, ಹಾಗೇನಾದ್ರೆ ಹೇಳು, ತಪ್ಪದೆ ಕ್ಯಾಮ್ರಾ ತಗೊಂಡ್ಬರ್ತೀನಿ. ಹೊರಗೆ ಪೇಷಂಟ್ಸ್ ಇದಾರೆ, ಬೇಗ ಒಳಗೆ ಕಳಿಸಿ. ಏನು ನೈರಿ ಸರಿಯಾಗಿ ಬ್ಯಾಂಡೇಜ್ ಮಾಡಿದ್ನ? ಸಂಜೆ ಊರು ಹೋಗ್ತಾ ಇದ್ದೀನಿ. ಇವತ್ತೇ ಹೋಗ್ತೀಯ? ಮತ್ತೆ ಯಾವಾಗ ಬರ್ತೀಯ? ಹೀಗೆ ಆಯ್ತು. ನಿನ್ನ ಪರಿಸರದ ಲೇಖನ ಇದೆಯಲ್ಲ, ಅದು ಪ್ರಿಂಟ್ ಆದ ತಕ್ಷಣ ಖಂಡಿತ ನನ್ನ ಕಾಪಿ ಬೇಕು. ಓ ಶೋರ್, ಐ ವುಡ್ ಲೈಕ್ ಟು ರೀಡ್ ಇಟ್. ಓಕೆ, ನಿನ್ ರೂಮ್ ಹೋಗಿ ಬ್ಯಾಗ್ ತಗೊಂಡು ಹೋಗ್ತೀನಿ. ಓಕೆ ಶೋರ್. ಸಂತೋಷ
ಅನಂತ ಅಂತ ಹೇಳಿದ್ನಲ್ಲ, ಅದೇ ಮನೋವೈದ್ಯ. ಅವನು ಅಮೆರಿಕದಲ್ಲಿ ಕೋರ್ಸ್ ಮುಗಿಸಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾನೆ. ಅವನ ಕಾಗದನು ಬಂದಿದೆ, ಅದಕ್ಕೆ ಸುಮನ್ ಕರ್ಕೊಂಡು ಯಾವಾಗ ಹೋಗೋಣ? ಯಾವಾಗ ಬೇಕಾದ್ರೆ ಆಗ್ಬೋದು. ಹಾಗಾದ್ರೆ ಮುಂದಿನ ಭಾನುವಾರ ಹೊರಡೋಣ. ಓಹೋ, ಧಾರಾಳವಾಗಿ. ಚಿಂತೆ ಮಾಡಬೇಕಿಲ್ಲ, ಅವರಿಗೆ ಒಂದೆರಡು ದಿನ ರೆಸ್ಟ್ ಕೊಡಿ, ಆಮೇಲೆ ಅವಳು ಮುಂಚಿನಂತೆ ಮಾತಾಡ್ತಾಳೆ. ಥ್ಯಾಂಕ್ ಯು, ತುಂಬಾ ಉಪಕಾರ ಆಯ್ತು. ಅಪ್ಪ, ನಿನ್ನ ಮಾತು ಬಂದ್ಬಿಡ್ತಾರಮ್ಮ. ಇಲ್ಲಮ್ಮ, ಇನ್ನೊಂದ್ಸರ್ತಿ ಹೇಳು ಅಪ್ಪ ಅಂತ ಹೇಳು. ಹೇಳಮ್ಮ ಹೇಳು.
ಮಾತಾಡ್ತಾ ಇದ್ದಾಳೆ ಸುಮ ಇನ್ ಮುಂದೆ ಹೀಗೆ ಮಾತಾಡ್ತಾ ಇರ್ತಾವಲ್ಲ ಅವ್ ಮತ್ತೆ ಮಾತು ಹೋಗೋದಿಲ್ಲ ಅಲ್ಲ. ಇಲ್ಲ ಇಲ್ಲ ಶಂಕರ್ ಅವರೇ, ಖಂಡಿತ ಹೋಗಲ್ಲ, ಇನ್ಮೇಲೆ ಹೀಗೆ ಮಾತಾಡ್ತಾರೆ. ಆನಂದ್ ಅವತ್ ರಾತ್ರಿ ನಾನು ಊರಿನಲ್ಲಿರಲಿಲ್ಲ, ಪಕ್ಕದ ಹಳ್ಳಿಯಲ್ಲಿರೋ ನಮ್ಮ ತೆಂಗಿನ ತೋಟಕ್ಕೆ ಹೋಗಿದ್ದೆ. ಬೆಂಕಿ ಹೇಗೆ ಹತ್ಕೊಂಡು ತೋಟ ಇವತ್ತಿನವರೆಗೂ ನಮ್ಗ್ಯಾರಿಗೂ ಗೊತ್ತಾಗಿಲ್ಲ. ಹೀಗೆ ಆಗ್ಬೇಕು ಅಂತಿತ್ತು. ಹಿಂದೆ ಹೋಗಿದ್ರೆ ಅಲ್ಲೇ ಮುಗಿದ್ದು ಇವಳಿಗಾಗ್ಲಿ ಅಥವಾ ಇವಳ ತಾಯಿಗಾಗ್ಲಿ ಸ್ವಲ್ಪ ಹೆಸರಾಗ್ಲಿಲ್ಲ ಅಂತಂದ್ರೆ ಅದು ಒಟ್ಟಿಗೆಯಲ್ಲಿ ಮುಗಿದ್ ಕೆಲಸದಾಗ ನಮ್ಮ ಚೆನ್ನಪ್ಪ ಎದ್ದು ನೋಡಿದಾಗ ಮನೆಯೆಲ್ಲ ಹತ್ಕೊಂಡು ಉರಿತಾ ಇತ್ತು. ಸುದ್ದಿ ಕೇಳಿ ಪಕ್ಕನಹಳ್ಳಿಯಿಂದ ರಾತ್ರೋರಾತ್ರಿ ಓಡಿ ಬಂದೆ. ಮನೆಯೆಲ್ಲ ಉರಿದೋಗ್ಬಿಟ್ಟಿತ್ತು. ನಾನು ಹೇಳ್ಬೇಕಂತ ಮುಗಿದಿತ್ತು. ಸುಮಾ ಪ್ರಜ್ಞೆ ತಪ್ಪಿದ್ದಿತ್ತು. ರಾತ್ರಿಗೆಲ್ಲ ನನಗೆ ಹುಚ್ಚಿಡಿಯೋದೊಂದೇ ಬಾಕಿ. ಸುಮಾ ಕಿರ್ಚೋದ ಹೊರಟವಳ ಹಾಗೆ ದೊಡ್ಡದಾಗಿ ಬಾಯಿ ತೆರ್ಕೊಂಡಿದ್ಲು. ಮೂರು ದಿನದ ಮೇಲೆ ಪ್ರಜ್ಞೆ ಬರ್ತಿದ್ದ ಹಾಗೆ ಅವಳ ಬಾಯಿ ನಿಧಾನವಾಗಿ ಮುಚ್ಚಿಕೊಳ್ತು. ಆದರೆ ಸುಮಾ ಮಾತು ಕೇಳ್ಕೊಂಡಿದ್ಲು. ಸುಮಾ ಸುಮಾ ನಮ್ ಸುಮಾಗೆ ಮತ್ತೆ ಮಾತು ಬರೋ ಹಾಗೆ ಮಾಡೋದಕ್ಕೆ ಆಗೋದೇ ಇಲ್ವ ಡಾಕ್ಟ್ರೆ? ನಿಮ್ಮ ಅದೃಷ್ಟ. ಇಂತಹ ಘಟನೆಗಳಿಂದಾಗಿ ಹುಚ್ಚರಾದವರಿದ್ದಾರೆ, ಜೀವನದಲ್ಲಿ ಆಸಕ್ತಿ ಕಳೆದುಕೊಂಡು ಯಾವ ಚಟುವಟಿಕೆಯಿಲ್ಲದೆ ಮಂಕಾದವರಿದ್ದಾರೆ. ಇದನ್ನ ನಾವು ಸೈಕೋಸಿಸ್ ಅಂತೀವಿ. ಆದ್ರೆ ಸುಮಾಗೆ ಯಾವುದಾಗಿಲ್ಲ. ಅವಳ ಮನಸ್ಸಿನ ಮೇಲೆ ಆದ ಪರಿಣಾಮ ಒಂದಲ್ಲ ಒಂದು ಕಡೆ ಕಾಣಿಸ್ಕೊಳ್ಳೇಬೇಕು. ಸುಮಾ ಮತ್ತೆ ಮಾತಾಡಬೇಕಾದ್ರೆ ಅವಳ ಜೀವನದಲ್ಲಿ ಇಂಥ ಒಂದು ಕ್ರೈಸಿಸ್ ಅಥವಾ ಶಾಕ್ ಮತ್ತೊಮ್ಮೆ ಆಗಲೇಬೇಕು. ತಗೋಮ್ಮ, ಪ್ರೀತಿಯಿಂದ ಕೊಡ್ತಾ ಇದಾರೆ ತಗೋ. ಹಾಗಿದೆ ಏನಮ್ಮ ಇದು ನೋಡು. ನನ್ಗಮ್ಮ ಇದು ಕಟ್ಕೊಳ್ಳುತ್ತೆ. ನಮಸ್ಕಾರ ಬರ್ತಾರೆ. ಏ ಬಸ್, ಒಂದ್ ಲೋಟ ತೀರ್ಥ ತಕ ಮಾರ್ಲೆ. ಆಗ್ಲಿ ಅಂಕಿರ್ಕಂತಿ ಹೇಳ್ತೀವಿ. ಒಬ್ಬರಿಗೆ ಮಾಗನೆ ಆಗ್ಲಿ ಎಳಿಬೇಕು. ನಾವು ಇಲ್ಲಿ ಕೂತಿರ್ಬೇಕಾದ ನನ್ನ ಮುಂದೆ ಕೊಂಚ ಮೇಲೆ ಕಾಲ ಕಾಳಕೊಂಡು ಸೀಡಿ ಹೊಡ್ಕೊಂಡು ಕೂತಿದ್ಯನ? ಯಾರು ತಗೊಂಡ್ಬಿಟ್ಟೆ ನನ್ನ. ಹೌದು, ಯಾರು ನೀನು? ಅವನ್ಗೆ ನಮ್ ಗುರು ಹೆಸರು ಕೇಳಿದ್ರೆ ಸುತ್ತಮುತ್ತಾಗಿನ ಹಳ್ಳಿ ಜನ ಗಡಗಡ ನಡುಗ್ತಾರೆ, ಗೊತ್ತಾಯ್ತಾ? ಅದ್ಯಾವ ತರ ಹೆಸರಪ್ಪ? ಹೋಟ್ಲಹಳ್ಳಿ ಕುಸ್ತಿ ಮಲ್ಲ ಈರಾದಿ ಈರಾ ಸಣ್ಣನಮ್ಮ ಅಂದ್ರೆ ಇವ್ರೆ. ಇವನೇನ ಸಣ್ಣನಮ್ಮ ಕಿರ್ಚ್ಕಳ ನೋಡ ಅನ್ಕಂಡೆ. ಹ್ಮ್, ಸರಿ
ದೊಡ್ಡವನೇ ಪಾಪ ಹೋಗ್ಲಿ ಹಿಂದ್ ಬಿಟ್ಬಿಡ್ದೀವ್ನಿ ಮುಂದಿನ ಸಲ ಹಿಂಗೇನ ಕಿರ್ಕ್ ಮಾಡಿದ್ರೆ ನೀನ್ ಕಥೆ ಮುಗಿಯಿತು ಅಂತ ಕಾಕ ಹುಡುಗಿನ ಡಾಕ್ಟರ್ ತಾವ ಕರ್ಕೊಂಡು ಹೋಗಿದೀಯಾ ಒಳ್ಳೇದು ಈ ವಯಸ್ಸಾಗೆ ಪಾಪ ಆ ಮಗುಗೆ ಹಿಂಗಾಗ್ಬಾರ್ದಾಗಿತ್ತು ನಾನು ಪದೇ ಪದೇ ಹಿಂಗ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬಾರ ಮತ್ತೆ ಆ ಡಾಕ್ಟರ್ ಅವನಲ್ಲ ಅವನು ಇಸಿದಾಗೆ ಒಸಿ ಹುಷಾರಾಗಿತ್ತು ಈ ಕಾಲದಾಗೆ ಯಾರನ್ನು ಪೂರಾ ನಂಬಾರ್ದು ಆಯ್ತಪ್ಪ ನಂಬೋದಿಲ್ಲ ಯಾರಾದ್ರೂ ಒಳ್ಳೆಯವರು ಸಿಕ್ಕಿದ್ರೆ ಅವ್ರ ಬಗ್ಗೆ ಅನುಮಾನ ಪಡೋದೇ ನಿನ್ ಸ್ವಭಾವ ಹಂಗಾರ ನಾ ಕೆಟ್ಟವನ ಅದೇನು ನಿನ್ ಯಾರ ಕೆಟ್ಟವ ಅಂತಂತದ್ದು ಏನೋ ನಿನ್ ಇಷ್ಟ ನಾ ಬರ್ತೀನಿ ಶಂಕರು ಸುಮಾ ಎಲ್ಲಿಂದ ಬರ್ತಾ ಇದ್ದೀರಾ ಓ ತೋಟಕ್ಕೆ ಹೋಗಿದ್ದಾ ಬನ್ನಿ ಕೂತ್ಕೊಳ್ಳಿ ನಿಮ್ಮ ಮನೆಗೆ ಬಿಡ್ತೀನಿ ಅಯ್ಯೋ ಇಷ್ಟು ಹೇಳ್ಕೊಂಡ್ರೆ ಹೇಗೆ ಬನ್ನಿ ಕೂತ್ಕೊಳ್ಳಿ ಅಪ್ಪಟ್ಟಿ ಹೇಳ್ಕೊಡಿ ಸರಿ ನೀವು ಕೂತ್ಕೊಳ್ತಾ ಇದ್ರೆ ನಾನು ಹೀಗೆ ಊರು ವಾಪಸ್ ಹೋಗ್ತೀನಿ ನನ್ನ ಅಷ್ಟು ನಂಬಿಕೆ ಇಲ್ಲ ಅಂದ್ಮೇಲೆ ನಾನೇ ಹಾಕಿಲ್ಲಿರ್ಲಿ ಚಂದ್ರು ಬನ್ನಿ 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 ಒಳಗೆ ಬನ್ನಿ ಬರ್ತಾ ದಾರಿಯಲ್ಲಿ ಸುಮಾ ಸಿಕ್ಕಿದ್ರು ಹಾಗೆ ಕರ್ಕೊಂಡ್ ಬಂದೆ ಒಳ್ಳೇದಾಯ್ತು ಚೆನ್ನಾಗಿದ್ಯಾ ಅದು ಹಾಗೆ ಇಷ್ಟು ಚೆನ್ನಾಗಿರೋ ಫೋಟೋ ತೆಗೀತಾರೆ ನೀವು ಬಹಳ ಒಳ್ಳೆ ಕಲಾವಿದ ನೀವು ತುಂಬಾ ಹೊಗಳ್ತಾ ಇದ್ದೀರಾ ಏನೋ ಮೂಡ್ ಬಂದಾಗ ಇಷ್ಟವಾದ ಫೋಟೋ ತೆಗಿತೀನಿ ಆನಂದ್ ಮೂಲಕ ನಿಮ್ ಪರಿಚಯ ಆಯ್ತು ಬೇಕಿದ ಕೆಲಸನು ಮುಗೀತು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ರೆ ಅವನೇ ಇಲ್ಲಿಲ್ವಲ್ಲ ಒಂದ್ ಸಂತೋಷ ಸುಮಾರು ಮತ್ತೆ ಮಾತು ಬರುತ್ತೆ ಅಂತ ಡಾಕ್ಟರ್ ಹೇಳಿದಾರಲ್ಲ ದೇವ್ರು ಮನ್ಸು ಮಾಡ್ಬೇಕು ದೇವ್ರು ಮನ್ಸು ಮಾಡ್ತಾನೆ ನೀವೇನು ಯೋಚನೆ ಮಾಡ್ಬೇಕು ಸುಮಾ ಒಳ್ಳೆ ಕಡೆ ಹೋಗ್ತೇನಮ್ಮ ಬೇಗ ಬಂದ್ಬಿಡಮ್ಮ ಮನೆ ಕಡೆ ಯಾರು ಇರಲ್ಲ ನಾನು ತೋಟಕ್ಕೆ ಹೋಗ್ಬೇಕಾಗಿದೆ ಬೇಗ ಬಂದ್ಬಿಡ್ತೇವೆ ತಾನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಂದ್ರು ಇಲ್ಲ ನಾನು ಸಂಜೆನೆ ಹೊರಡಬೇಕು ಹೇಗೂ ಇಲ್ಲಿ ತನಕ ಬಂದಿದ್ದೀನಿ ಇನ್ನೊಂದಷ್ಟು ಫೋಟೋ ತಗೊಂಡ್ಬರ್ತೀನಿ ಇಲ್ಲಿ ಲೊಕೇಶನು ನನ್ಗೆ ಹುಚ್ಚಿಡಿಸ್ಬಿಟ್ಟಿದ್ದೆ ಸರಿ ಹಾಗೆ ಮಾಡಿ ನಾನು ಸ್ವಲ್ಪ ತೋಟದ ಹತ್ರ ಹೋಗಿ ಬಂದ್ಬಿಡ್ತೀನಿ ಹಲೋ ಸುಮಾ ಒಳ್ಳೆಯಿಂದ ಈಗ ಬಂದ್ರ ಸುಮಾ ನನಗೊಂದು ಸಮಸ್ಯೆ ಹೇಳಿ ಸಹಾಯ ಮಾಡ್ತೀರಾ ಆನಂದ್ ಊರಲ್ಲಿರ್ತಾನೆ ಅಂತ ಬಂದೆ ಆದ್ರೆ ಅವನು ಊರಲ್ಲಿಲ್ಲ ಊರಲ್ಲಿ ಒಳ್ಳೆ ಫೋಟೋ ತಗೊಳ್ಳೋಣ ಅಂತ ಎಲ್ಲ ಕಡೆ ಸುತ್ತಾರದೆ ಆದರೆ ಈ ಊರಲ್ಲಿ ಎಲ್ಲೇನಿದೆ ಅಂತ ನಂಗೆ ಗೊತ್ತಿಲ್ಲ ಸುಮ್ಮನೆ ಸುತ್ತಾಡಿದ್ ಬಂತಷ್ಟೇ ಇವತ್ತು ಸಂಜೆ ಬೇರೆ ಊರು ಹೋಗ್ತಾ ಇದ್ದೀನಿ ಅದೇ ಓಸನ್ನ ಪಿಕ್ನಿಕ್ ಹೋಗಿದ್ದಲ್ಲ ಜಾಗ ಯಾಣ ಅಲ್ಲಿ ಹೋಗಿ ಒಂಚೂರು ಫೋಟೋ ತಗೋಬೇಕು ನಂಗೆ ದಾರಿ ಗೊತ್ತಿಲ್ಲ ನನ್ನ ಜೊತೆ ಬರ್ತೀರಾ ಬೇಗ ಬಂದ್ಬಿಡೋಣ ನನ್ನ ಕೆಲಸ ಇದೆ ಯಾವ ಕಡೆ ಹೋಗ್ಬೇಕು ನೋಡಿ ನಾನೊಬ್ಬೇ ಬಂದಿದ್ರೆ ಈ ಜಾಗ ಸಿಕ್ತಿತ್ತ
ಬನ್ನಿ. ಬನ್ನಿ ಸುಮಾ, ನಾನಿರ್ಬೇಕಾದ್ರೆ ಯಾಕೆ ಹೇಳಿದಕ್ಕೆ? ಪ್ಲೀಸ್ ಕಮ್ ಕಮ್. ಮರ್ದ್ ಕೆಳಗಡೆ ನೀವೊಂದು ಫಸ್ಟ್ ಕ್ಲಾಸ್ ಆಗಿ ಪೋಸ್ ಕೊಡಿ, ನಾನು ಒಂದು ಬ್ಯೂಟಿಫುಲ್ ಫೋಟೋಗ್ರಾಫ್ ತೆಗಿತೀನಿ. ಓಕೆ, ಬನ್ನಿ ಹೀಗೆ. ಸ್ವಲ್ಪ ಸ್ವಲ್ಪ ಕಾಲ ಮೇಲೆ. ಈ ಗಿಟಾರ್ ಹಿಡ್ಕೊಳ್ಳಿ, ಪರವಾಗಿಲ್ಲ, ಅದೇ ನಿಮ್ಮನ್ನು ಕಚ್ಚಲ್ಲ. ಓ ಓ ಓ ಗಾಡ್, ಹಾಗಲ್ಲ, ಗಿಟಾರ್ ಹಿಡ್ಕೊಳ್ಳೋದು ಹಾಗಲ್ಲ. ಹೀಗೆ, ಈಕೆ ಇಲ್ಲಿ, ಆಕೆ ಅಲ್ಲಿ. ದಾಟ್ಸ್ ದಾಟ್ಸ್. ಇಲ್ಲಿ ಬಾರಿಸಿ ನೋಡೋಣ. ನಾನ್ ತೋರಿಸ್ತೀನಿ. ಹಾಗಲ್ಲ ಹಾಗಲ್ಲ, ನೋಡಿ ಈ ಬೆರಳಲ್ಲಿ ಹೀಗೆ, ಈ ಬೆರಳಲ್ಲಿ ಹೀಗೆ. ನೀವು ಗಿಟಾರ್ ಬಾರಿಸಿ ಅನ್ನೋ ಫೀಲಿಂಗ್ ಇಂಪಾರ್ಟೆಂಟ್ ಅಷ್ಟೇ. ನೋಡಿ ಈ ಬೆರಳಲ್ಲಿ ಹೀಗೆ ಹೀಗೆ. ಸುಮ ನಿಜ ಇಲ್ಲ, ನಿಮ್ಮಂತ ಸುಂದರಿ ನನ್ನ ಲೈಫಲ್ಲಿ ಇಲ್ಲಿ ತನಕ ನೋಡೇ ಇಲ್ಲ. ನೀವು ಹಾಗೆ ಬಾರಿಸ್ತಾ ಇದೆ. ಸೆರಗು ಸ್ವಲ್ಪ ಕೆಳಗೆ ಸರಿಸಿದ್ರೆ ನಿಮ್ ಸೌಂದರ್ಯ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಫೋಟೋ ತೆಗೆಯುವಾಗ ಹುಡುಗಿಯರು ಫೋಟೋಗ್ರಾಫರ್ ಹೇಳಿದಾಗೆ ಕೇಳಬೇಕು, ಇಲ್ದಿದ್ರೆ ಒಳ್ಳೆ ಫೋಟೋ ತೆಗೆಯೋದು ಹೇಗೆ ಹೇಳಿ? ನೋಡಿ, ಕಾರಣ ಇಲ್ಲ ಎದುರ್ಕೊಂಡ್ರೆ ಹೀಗೆ ಆಗ್ಬೋದು. ನೋಡಿ, ನಾನೇನ್ ಮಾಡಿದ್ನಪ್ಪ ನಿಮ್ಗೆ ನೀವು ಹೀಗೆ ಎದುರ್ಕೊಳ್ಳೋಕೆ?
ಬರ ಆ ಬ್ಯಾಗ್ ಮಾತ್ರ ಬರ. ಅವನು ನನ್ನ ಗಂಡ ಕರ್ಕೊಂಡಿರ್ತಾನೆ, ನಿಮ್ಮಪ್ಪನ ಗಂಡ ಎಲ್ಲ ಹೋಗಿದ್ದು ಏನಾದ್ರು ಕಂಡ್ಕೊಂಡು ಬಿಡ್ತೀಯ? ನಡೀಲ ಮತ್ ಬಿಡು ಸನ್. ತನಕ ಬರಿ ಹಂಗ ಬರ್ದ ಅವ್ನ ಕೆಲ್ಸ ಇದಾವ, ಅವನಿಗೆ ಲಕ್ಷ್ಮ ಬರಿಯ ಕಾಂಡ ಹೋಗ್ಬೇಕಾದ್ರೆ ಅವ್ ಕರ್ದು ತಾಯಿ ಬರ್ದ ಗೊತ್ತಾಗ್ತೀಯ ಮುಂದೆ. ಈ ಹಳ್ಳಿಯಾಗೆ ದೊಡ್ಡ ಡಾಕ್ಟರ್ ಅವ್ರಂತಲ್ಲ, ಎಲ್ಲಿರೋದವ್ರು? ಯಾವ್ರು ನಿಮ್ದು? ಯಾರ ಕಾಯಿಲೆ? ನಮ್ದು ಹೋಟ್ಲಹಳ್ಳಿ, ಇಲ್ಲಿಂದ ವಸಿ ದೂರ ಐತೆ. ನಮ್ ಗುರು ಕುಸ್ತಿ ಮಲ್ಲ ಹನುಮಣ್ಣ ಗ್ಯಾನ್ ತಪ್ಪಿದ್ಬಿಟ್ಟವನೆ, ಎರಡು ದಿನ ಆತು, ಏನೇನು ಔಷಧಿ ಕೊಟ್ರು ಪ್ರಯೋಜನ ಆಗ್ಲಿಲ್ಲ. ಈ ಹಳ್ಳಿಗೆ ಒಳ್ಳೆ ಡಾಕ್ಟರ್ ಅಂತಲ್ಲ, ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀವ್ ಹೇಳೋದ್ ಕೇಳಿದ್ರೆ ಇದು ನಮ್ ಗೌರ್ಮೆಂಟ್ ಡಾಕ್ಟರ್ ತವ ಆಗೋ ಕೆಲಸ ಅಲ್ಲ. ನಿಮ್ಮ ಗುರು ಕಾಯಿಲೆ ವಾಸೆ ಮಾಡೋ ದೊಡ್ಡ ಧನವಂತ್ರಿ ಡಾಕ್ಟರ್ ಅವ್ರೆ. ಹ್ಞೂ, ಅವನಕಿಂತ ಡಾಕ್ಟರ್ ಅಲ್ಲ ಕಣಪು. ಹೋದ ವರ್ಷ ನನ್ನ ಸ್ವಂತದ ಮೇಲೆ ಮುರಿದಾಗ ಅವರೇ ಕೂರಿಸಿದ್ದು. ಹ್ಞೂ, ಅವ್ರ ತವ ಹೋಯ್ತಿರೋ? ಹ್ಞೂ ಕಣವ್ವ, ನಮ್ ಗುರು ಕಾಯಿಲೆ ವಾಸಿ ಆದ್ರೆ ಸೈ. ನೀವ್ ಅವ್ರನ್ನ ಡಾಕ್ಟರ್ ಅಂತಂದ್ರೆ ಒಪ್ಪಾಕಿಲ್ಲ. ಅವ್ರನ್ನ ಒಪ್ಸಿ ನಿಮ್ ಗುರು ತವ ಕರ್ಕೊಂಡು ಹೋಯ್ಬೇಕಾದ್ರೆ ಸಾನೆ ಕಷ್ಟ ಐತೆ. ಇರ್ಲಿ ಬಿಡ್ರವ್ವ, ನಾವ್ ಕರ್ಕೊಂಡು ಹೋಯ್ತೀವಿ. ಹಂಗಾರೆ ನಾ ಒಂದು ಪ್ಲಾನ್ ಹೇಳ್ಕೊಡ್ತೀನಿ. ನೀನು ಏನಣ್ಣ ಇಟ್ ಬೇಗ ಮರ್ದು ಬಿಟ್ಟೆ? ಹೋದ್ ಸರಿ ಸರಾಯಿ ಅಂಗಡಿಯಾಗ ಸಣ್ಣನ ಮನೆ ಜೊತೆ ನೋಡಿರ್ಲಿಲ್ವ? ಈ ಹಂಗವನ ಸಣ್ಣಮ್ಮ, ನನ್ ತಾವ ಅರ್ಥ ತಿಂದ ಗಾಯಾಲ ವಾಸಿ ಆಗೈತಾ? ಹ್ಮ್, ವಾಸಿ ಆಗೈತೆ. ಆದ್ರೆ ಏನಣ್ಣ ಮಾಡೋದು, ನಮ್ ಗುರಿಗೆ ಲಕ್ಕ ಬಿಡೋದು. ಮೂರ್ ದಿನದಿಂದ ಗ್ಯಾನಿಲ್ದ ಮಲಗವನೆ. ನೀನ್ ಬಂದು ಔಷಧ ಕೊಡ್ಬೇಕಲ್ಲ. ಏ ಸುಳೆ ಮಕ್ಕಳ, ಔಷಧಿ ಕೊಡಕ್ಕೆ ನಾನೇನ್ ಡಾಕ್ಟರ್ ಅಲ್ಲ. ಅವನು ನಂಗೆ ಲಕ್ಕ ಬಡ್ದೈತೆ, ಇನ್ ಎರಡು ದಿನದಾಗ ನೆಗಲ್ ಬಿದ್ದು ಹೋಯ್ತವನೆ. ಸುಡಾಕೆ ಕಟಿಗೆ ಬೇಕಾಯ್ತದೆ, ಒಂದ್ ಐದು ರೂಪಾಯಿ ಕಮ್ಮಿ ಹಾಕಿ ಕೊಡ್ತೀನಿ, ತಗೊಂಡೋಗಿ. ನಾನು ಔಷಧಿ ಕೊಡ್ತೀನಿ ಅಂತ ಯಾರು ಹೇಳಿದ್ದ? ನಾವು ಕಂಡಿಡಿದ್ ಬಿಡ್ತೀವ, ಸಾಕವ ಹೇಳಿದ್ಲು. ಯಾವ ಸಾಕವ? ಅದೇ ಆಲದ ಮರ್ತಾವ ಮನೆ ಐತಲ್ಲ, ಅದೇ ಸಾಕವ. ಹೋದ ವರ್ಷ ಅವಳ ಸೊಂಟದ ಮೂಳೆ ಮುರಿದಾಗ ನೀನೇ ಕುಡಿಸಂತಲ್ಲ. ಹ್ಮ್ ಹೌದು, ಆದ್ರೆ ಅವಳು ಸೊಂಟ ಸರಿಯಾಗಿ ಕೂಡೈತೆ ಇಲ್ಲೋ ನಂಗೆ ಅನುಮಾನ. ಇವತ್ ರಾತ್ರಿ ಸರಿಯಾಗಿ ಕೂಡಿಸ್ತೀನಿ. ಮೂರು ದಿನ ಅದು ಜ್ಞಾನಿಂದೆ ಮಾಡ್ಕೊಂಡು ನೋಡಪ್ಪ.
ಯಾರಾದ ಉದ್ಯೋಗ ಐತೆ? ಈ ಕಾಯಿಲೆ ವಾಸಿ ಮಾಡೋದು ಬಹು ಕಷ್ಟ. ಆದ್ರೂ ಮಾಡ್ತೀವಿ. ಆದ್ರೆ ನನ್ ಫೀಸು 100 ರೂಪಾಯಿ ಆಯ್ತದೆ. ಮೊದ್ಲು ದುಡ್ಡು ಮಾಡುದು ಹಂಗೆ ಒಸಿ ಟಾರ್ ಪುಡಿ ತಕ್ಕ ಬನ್ನಿ. ಈಗ ಅರುಣ್ ಕಾಯಿಲೆ ವಾಸಿ ಆಯ್ತದೆ, ಇಲ್ಲ ವಾಸಿ ದೂರ ಹೋಗಿ. ದೂರ ಹೋಗ ತಾನೇ ಕೈಗುಣ ಇರು ಡಾಕ್ಟರ್ ಕಂಡ. ಇದು ಈ ನಿಮ್ಗುರು ವೈನ್ ಆಗ್ಬಿಡ್ತಾವನೆ. ಶಿಕ್ಷೆ ಕೊಡಬಾರ್ದಿತ್ತು ಅವಳಿಗೆ. ಮತ್ತೆ ಮಾತು ಬರುತ್ತೋ ಇಲ್ವೋ, ಆದ್ರೆ ನೀ ಮಾತ್ರ ಅವಳ ಕೈ ಬಿಡ್ಬೇಡ. ಗೊತ್ತಾಯ್ತಾ? ಏನು ಹ್ಮ್
ನನ್ನ ಎದೆಯಲ್ಲಿ ಖುಷಿ ಯಾರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ, ಹೊಸ ಬದುಕಿನ ಕದ ತೆರೆದು ಕನವು ಮನವು ಕಾದಿದೆ, ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ, ಹೊಸ ಬದುಕಿನ ಕದ ತೆರೆದು ಕನವು ಮನವು ಕಾದಿದೆ. ನಗೆಯಲ್ಲಿ ಋತುಗಳ ತಂಡೆ ನಿನ್ನ ಒಲವನ್ನು ಅರಿಸುತ್ತ ನಡೆದೆ, ನಿನ್ನ ನಗೆಯಲ್ಲಿ ಋತುಗಳ ತಂಡೆ ನಿನ್ನ ಒಲವನ್ನು ಅರಿಸುತ್ತ ನಡೆದೆ, ಓಡಿದೆ ಸೋತು ಹೋದೆ, ಜೊತೆ ಬಂದಾಗ ನಿಂತಾಗ ನೀನು ಕಹಿಯಲ್ಲ ಜೇನಾಗದೇನು, ಜೊತೆ ಬಂದಾಗ ನಿಂತಾಗ ನೀನು ಕಹಿಯಲ್ಲ ಜೇನಾಗದೇನು, ಬಾಳಿಗೆ ಜೀವ ತಂದೆ, ಬಾಳಿಗೆ ಜೀವ ತಂದೆ, ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ, ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ, ಹೊಸ ಬದುಕಿನ ಕದ ತೆರೆದು ತನವು ಮನವು ಕಾದಿದೆ. ನಿನ್ನ ತುಟಿಯಲ್ಲಿ ದುಡುಕುವ ಮೌನ ನನ್ನ ಎದೆಯಲ್ಲಿ ಬರೆದಿದೆ ಕವನ, ನಿನ್ನ ತುಟಿಯಲ್ಲಿ ದುಡುಕುವ ಮೌನ ನನ್ನ ಎದೆಯಲ್ಲಿ ಬರೆದಿದೆ ಕವನ, ಕಾಡಿದೆ ನೂರು ವಾಸೆ, ನಿನ್ನ ಕಂಡಾಗ ಮಿಂಚಾದ ಮೋಹ ಎದೆ ಶೋಕಿ ಮೈಯಲ್ಲ ದಾಹ, ನಿನ್ನ ಕಂಡಾಗ ಮಿಂಚಾದ ಮೋಹ ಎದೆ ಶೋಕಿ ಮೈಯಲ್ಲ ದಾಹ, ಆಸರೆ ನೀಡು ಬಾರೆ, ಆಸರೆ ನೀಡು ಬಾರೆ, ಹೊಸ ಬದುಕಿನ ಕದ ತೆರೆದು ಕನವು ಮನವು ಕಾದಿದೆ, ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ, ಹೊಸ ಬದುಕಿನ ಕದ ತೆರೆದು ಕನವು ಮನವು ಕಾದಿದೆ, ನನ್ನ ಎದೆಯಲ್ಲಿ ಖುಷಿ ಅರಳಿದೆ, ನಿನ್ನ ಸನಿಹದ ಸುಖ ಬಯಸಿದೆ, ಹೊಸ ಬದುಕಿನ ಕದ ತೆರೆದು ಕನವು ಮನವು ಕಾದಿದೆ. ಅಮ್ಮ ಗೋಡಂಬಿ ಬರ್ಫಿ ಮಾಡಿಸಿದ್ರು, ನಿನಗೆ ಅಂತ ಕಳಿಸಿದ್ದಾರೆ. ಯಾಕೆ ಸುಮ್ಮ ಏನಾಗಿದೆ, ಮೈಲ್ ಹುಷಾರಿಲ್ವಾ? ಓಹ್ ಡಾಕ್ಟ್ರು, ಊರಿಂದ ಯಾವಾಗ ಬಂದೆ? ನಾ ನಿನ್ನೆ ಬಂದೆ. ಅಮ್ಮ ಚೆನ್ನಾಗಿದ್ದಾರಾ? ಹಾ ಚೆನ್ನಾಗಿದೆ. ಈ ಫೋಟೋ ನೋಡಿದ್ರೆ ನೋಡಿ. ಅರೆ ಇದರಿಂದ ಬಂತು? ನಾವು ಬೆಂಗಳೂರಿಂದ ವಾಪಸ್ ಬಂದು ಮಾರನೇ ದಿವಸವೇ ಚಂದ್ರು ಮೋಟರ್ ಸೈಕಲ್ ನಲ್ಲಿ ಇಲ್ಲಿಗೆ ಬಂದಿದ್ರು. ಚಂದ್ರು? ಹಾ, ಅದೇನೋ ಪೇಪರ್ ಲೇಖನ ಬರೀತಾ ಇದ್ದಲ್ಲ, ಅದ್ರ ಕೆಲಸ ಮುಗಿಸ್ಕೊಂಡು ಹಾಗೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಫೋಟೋ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿದ್ರು. ನೀವಿಲ್ಲ ಅಂತ ಬಹಳ ಬೇಜಾರು ಪಟ್ಕೊಂಡ್ರು ಕೂಡ ಫೋಟೋಗಳು ಎಷ್ಟು ಚೆನ್ನಾಗಿ ಬಿದ್ದಿದೆ ಅಲ್ಲ. ಅಲ್ಲ
ಚಂದ್ರು ನನ್ನ ಬೆಂಗಳೂರಿನಲ್ಲಿ ಸಿಕ್ಕಿದ್ನಲ್ಲ, ಮತ್ತೆ ನಿನ್ ಎಲ್ಲಿ ಹೋದ? ಅವತ್ ಸಾಯಂಕಾಲನೇ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರು, ಬಹುಶಃ ಹೋಗಿರ್ಬೇಕು. ಒಂದ್ ನಿಮಿಷ ಬಾಯಿ ಮುಖ ಶುದ್ಧ ಮಾಡ್ತೀನಿ. ಕಾಫಿ ತಗೊಳ್ಳಿ. ಸೊನೆ ಬಣ್ಣಾರಿ ಇಲ್ಲ. ಅಮ್ಮವ್ರು ಹೊಲಕ್ತಾ ಹೋಗವ್ರೆ. ಹೊಲಕ್ಕಾಯ್ತಾ? ಹೌದು ಸ್ವಾಮಿ. ಸರಿ, ಯಾರು ಎಷ್ಟಿಷ್ಟ ಆಗಿದೆ ಗೊತ್ತಾ? ನಾನೆಲ್ಲ ಹೇಳ್ಬಿಟ್ಟೆ. ನಿನ್ನನ್ನು ಬಿಟ್ಟು ನಾನೇನಾದ್ರೂ ಬೇರೆ ಹುಡುಗಿನ ಮದುವೆ ಆದ್ರೆ ಜೀವನದಲ್ಲಿ ನನ್ನ ಮುಖಾನೇ ನೋಡಲ್ಲ ಅಂದ್ಬಿಟ್ರು. ಯಾಕೆ ಸುಮ್ಮ ಒಂದ್ ತರ ಇದೆಯಾ ಸುಮ್ಮ? ಆಯ್ತು ಹೋಗೋಣ. ಅಲ್ಲ ಸುಮಾ, ಈ ಚಂದ್ರು ಇದ್ದಕ್ಕಿದ್ದಾಗ ಯಾಕೆ ಬಂದ, ಇದ್ದಕ್ಕಿದ್ದಾಗ ಯಾಕೆ ಹೋದ ಅಂತ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಅವನು ಬೆಂಗಳೂರಿನಲ್ಲಿ ಸಿಕ್ಕಾಗ ಕೂಡ ಅವನು ನನಗೆ ಇಲ್ಲಿ ಬರೋ ವಿಷಯ ಹೇಳೇ ಇಲ್ಲ. ನಾವು ಬೆಂಗಳೂರಿನಲ್ಲಿದ್ದಾಗ ಬುಕ್ ಶಾಪಿಗೆ ಹೋಗಿರಲ್ವಾ, ಅಲ್ಲಿ ಭೈರಪ್ಪನವ್ರ ಕಾದಂಬರಿ ಬಂದ್ರೆ ಕಳಿಸ್ಕೊಡಿ ಅಂತ ಹೇಳಿದ್ವಿ, ಕಳಿಸಿದಾರ ನೋಡಿ. ನಮ್ಮ ಹತ್ರ ಯಾಕೆ ವರ್ತಿಸ್ತಾ ಇದೆಯಾ? ಬೆಂಗಳೂರಿಂದ ಬಂದಾಗ ನಾನು ನೋಡ್ತಾ ಇದ್ದೇನೆ, ಮೊದಲು ಎಷ್ಟು ಹುರುಪು ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ದಿ. ಯಾರೋ ಇಷ್ಟು ವಿಲ್ಲದ ಪರಕೀಯ ವ್ಯಕ್ತಿಯನ್ನು ನೋಡಿದ ಹಾಗೆ ದೂರ ಹೋಗ್ತಿದ್ಯಾ? ಯಾಕೆ ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ? ನಮ್ಮ ಈ ಸಂಬಂಧ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಾನ್ ನಿಮ್ ಮನೆಗೆ ಬರೋದು ಇಷ್ಟ ಇಲ್ದಿದ್ರೆ ಹೇಳ, ನಾ ಖಂಡಿತ ಬರಲ್ಲ.
ಸಿಕ್ತು ಗಣರ. ಇದು ಚಂದ್ರ ಕೋಡ್ಗಲ್ಲ ಹಾಕ್ಬಂತು. ಮತ್ತೆ ಕೋಡ್ಗಲ್ಲ ಹಾಕ್ಬಂತಿದ್ದ ಇಲ್ಲ ಬುದ್ಧಿ, ಯಾರು ಇರ್ಲಿಲ್ಲ. ಯಾವ ನೋಡಿದ್ರೆ ಜಾಗಲ್ಲಿ ಬಿದ್ದ್ಬಿಟ್ಟು ಆ ಅನೇಕ ದಿನ ಆಗ ಕಾಣ್ತೈತೆ. ಇದು ಏನ್ ಕತ್ತೆ ಅಂತ ಚಂದ್ರು ಕ್ಯಾಮ್ರಾ ಬ್ಯಾಗು ಕೋಡ್ಗಲ್ಲ ನರಸನಿಗೆ ಸಿಕ್ತಂತ. ಅವ್ರ ಕಲ್ಲಿಗೆ ಹೋದ್ರು ಫೋಟೋ ಪೇ ಹೋಗಿರ್ಬೇಕು. ಆದ್ರೆ ಈ ಕ್ಯಾಮ್ರಾ ಅವ್ರಿಗೆ ಅಲ್ಲೇ ಬಿಟ್ಟು ಹೋಗೋದಕ್ಕೆ ಕಾರಣ ಏನೋಪ್ಪ, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ರಾಜಾ, ಹೌ 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 ಹೌ, ಇದೇ ಆಸ್ಪತ್ರೆ, ಡಾಕ್ಟರ್ ಪೊಳಗಿರ್ತಾರೆ, ಹೋಗಿ. ಚಂದ್ರು ಅವ್ರು ನಿಮ್ಗೆ ಗೊತ್ತಾ? ಯಾವ ಚಂದ್ರು? ಅದೇ ನಿಮ್ ತಾಯಿಯವರಿಗೆ ಹುಷಾರಿಲ್ದೆ ಬೆಂಗಳೂರಲ್ಲಿದ್ದಾಗ ನೋಡಕ್ ಬಂದಿದ್ರಂತಲ್ಲ. ಗೊತ್ತೇಳಿ ಚಂದ್ರು, ನನಗೆ ಸುಮಾರು ಒಂದು ವರ್ಷದಿಂದ ಪರಿಚಯ. ಆಗಾಗ ನಾನು ವರ್ಕ್ಶಾಪಿಗೆ ಬಂದು ಕಾರ್ ರಿಪೇರಿ ಮಾಡ್ಕೊಂಡು ಹೋಗ್ತಿದ್ರು. ಎರಡು ವಾರದ ಹಿಂದೆ ನನ್ನ ಹತ್ರ ಬಂದು ಅರ್ಜೆಂಟಾಗಿ ನಂದಿ ಇಳಿಸಿ ಹೋಗ್ಬೇಕಾಗಿತ್ತು, ಎರಡು ದಿನದ ಮಟ್ಟಿಗೆ ನಿಮ್ಮ ಮೋಟರ್ ಬೈಕ್ ಕೊಡ್ತೀನಿ ಅಂತ ಕೇಳಿದ್ರು. ಬೇಗ ವಾಪಸ್ ತಂದು ಕೊಡ್ತಾರಲ್ಲ ಅಂತ ಕೊಟ್ಟೆ. ಆದರೆ ಎರಡು ದಿನ ಹೋಗಿ ಎರಡು ವಾರ ಆದರೂ ಮೋಟರ್ ಬೈಕ್ ಇಲ್ಲ, ಆಶಾಮೇನೇ ಇಲ್ಲ. ಚಂದ್ರು ಊರೂರು ಅಲಿಯೋ ಮನುಷ್ಯ, ನಿಮ್ಮ ಹತ್ರ ಏನಾದರೂ ಬಂದಿದ್ನಾ ಸರ್? ನೀವು ಹೇಳೋದೆಲ್ಲ ಕೇಳಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ನಾನು ಬೆಂಗಳೂರಲ್ಲಿದ್ದಾಗ ಚಂದ್ರು ಮೋಟರ್ ಬೈಕ್ ತೊಗೊಂಡು ಇಲ್ಲಿಗೆ ಬಂದಿದ್ದಂತೆ. ಆಗ ನನಗೆ ಸಿಗಲಿಲ್ಲ, ಅದೇ ದಿನ ವಾಪಸ್ ಹೊರಟು ಹೋದಂತೆ. ಎಲ್ಲಿ ಅಂತ ಗೊತ್ತಿಲ್ಲ ಸರ್. ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ಮಾತು ಕೇಳ್ತೀನಿ. ಚಂದ್ರು ನೀವು ತುಂಬಾ ಕ್ಲೋಸ್ ಫ್ರೆಂಡಾ ಸರ್? ಹಾಗೇನಿಲ್ಲ, ನಾವು ಕಾಲೇಜ್ನಲ್ಲಿ ಒಟ್ಟಿಗೆ ಸೇರಿ ಓದ್ತಾ ಇದ್ವಿ ಅಷ್ಟೇ. ಒಂದು ಎರಡು ವಾರದ ಹಿಂದೆ ಯಾವುದೋ ಮ್ಯಾಗಝಿನಿಗೆ ಬರಬೇಕು ಅಂತ ಇಲ್ಲಿ ಬಂದಿದ್ದಂತೆ. ಆಮೇಲೆ ಬಂದು ಮೀಟ್ ಮಾಡಿದ್ದ. ಬಡ್ಡಿ ನನ್ನ ಮಗ, ನಂಗೂ ಈಚೆ ಗೊತ್ತಾಯ್ತು ಸರ್, ಆ ಮನುಷ್ಯನ ಕ್ಯಾರೆಕ್ಟರ್ ಸರಿಯಿಲ್ಲ. ಒಬ್ಬೊಬ್ಬರ ಹತ್ರ ಒಂದೊಂದು ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ತಿರುತ್ತಾನೆ. ಅಕ್ಕ ಫೋರ್ಟೆಂಟಿ ಸರ್, ಹೇ ಜನ ಸ್ನೇಹಿತರಿಗೆ ಮೋಸ ಮಾಡಿದ್ದಾನೆ. ಅವನು ಈ ಥರ ಮನುಷ್ಯ ಅಂತ ಗೊತ್ತಿದ್ರೆ ನಾನು ಅವನಿಗೆ ಮೋಟರ್ ಬೈಕೇ ಕೊಡ್ತಿರಲಿಲ್ಲ ಸರ್. ಚಂದ್ರು ಈ ಥರ ಇದಾನಂತೆ ನನಗೂ ಗೊತ್ತಿರಲಿಲ್ಲ. ಹಾಗಿದ್ದಾಗೋಯ್ತು. ನಿಮ್ಮ ಹೆಸರು ಏನ್ರಿ? ಜೇಮ್ಸ್. ಜೇಮ್ಸ್, ಚಂದ್ರು ಈ ಕಡೆ ಏನಾದರೂ ಬಂದ್ರೆ ಅಥವಾ ಅವ್ನ ಮೋಟರ್ ಸೈಕಲ್ ಪತ್ತೆ ಆದರೆ ನಾನು ನಿಮಗೆ ಕೂಡಲೇ ತಿಳಿಸ್ತೇನೆ. ಓಕೆ, ನೀವು ನಿಮ್ಮ ಅಡ್ರೆಸ್ ಕೊಟ್ಟು ಹೋಗಿರಿ, ಹಾಗೆ ನಿಮ್ಮ ಮೋಟರ್ ಸೈಕಲ್ ನಂಬರ್ ಇದೆಯಲ್ಲ ಅದು ಕೊಡಿ. ಏನರಿ ಬನ್ನಿ ಬನ್ನಿ, ಕಪಾಟ್ನೆಲ್ಲ ಇಟ್ಟಿದ್ದೀನಿ, ಬ್ಯಾಗ್ನಲ್ಲಿರೋ ಸಾಮಾನುಗಳೆಲ್ಲ ಹಾಗೆ ಇದೆ. ಏನು ವಿಚಿತ್ರ, ಹಿಂದೆ ಇಟ್ಟಿದ್ದಲ್ಲ ಸುಮಾ? ಅಷ್ಟೇ ಸುಮಾ, ನಾವು ಮಾತು ಕೇಳ್ಬಿಡ್ತೀನಿ ಸುಮಾ. ನಿನ್ನೆ ಚಂದು ಬ್ಯಾಗ್ ತಂದು ಕಪಾಟ್ನಲ್ಲಿ ಇಟ್ಟಿದ್ದೆ, ನೀನೇನಾದ್ರು ಬೇರೆ ಕಡೆ ತೆಗೆದಿಟ್ಟಿದೆಯೇನು? ಈ ಕಪಾಟ್ನಲ್ಲಿ ಇಟ್ಬಿಡ್ತೀನೋ? ಅಷ್ಟೇ, ನಿನ್ನೆ ನರಸ ತುಂಬಿಕೊಂಡು ಬ್ಯಾಗಿನ ಇಲ್ಲೇ ಇಟ್ಟಿದ್ದೆ, ಆದ್ರೆ ಈಗಿಲ್ಲ. ಸುಮಾನ್ ಕೇಳಿದ್ರೆ ಅವನಿಗೂ ಗೊತ್ತಿಲ್ಲ. ಇದೇನು ಕತೆ ಅಂತ
ನಾಯರಿಗಳ ಸವಾರಿ ಎತ್ಲಾ ಕಡೆ ಹೊರಟಿದ್ದು ಬಹಳ ದಿವಸದಿಂದ ಕಾಣಿಸ್ತಾನೆ ಇಲ್ವಲ್ಲ? ಯಾಕೆ ಬದಿಯಲ್ಲಿ ಕಾನ್ಸ್ಟೇಬಲ್ ಮಾಧವನ ಉಂಡಲ್ಲ? ಹೌದಾ? ಅವರನ್ನ ಒಂಟಿ ನೋಡಬೇಕಿತ್ತು. ಏ ನಾರಿ, ಮಾಧವನ್ ನೋಡಕೊತ್ತಿದ್ಯಾ ಇಲ್ಲ ಮಾಧವನ್ ಮಗನ? ನಾನು ಬ್ರಹ್ಮಚಾರಿಯಲ್ಲ. ಮನೆ ಮಾಡುವುದಿಲ್ಲ ಅಂದ್ರೆ ನಾವೊಂದು ವಿಷಯ ಕೇಳ್ತೇನೆ. ಅಪ್ಪ ಕಪಾಟ್ನಲ್ಲಿ ಚಂದ್ರನ ಕ್ಯಾಮ್ರಾ ಬ್ಯಾಗ್ ಇಟ್ಟಿದ್ರಂತಲ್ಲ, ಎಲ್ಲಿ ಹೋಯ್ತು? ಚಂದ್ರು ಇದಕ್ಕಿದ್ದ ಹಾಗೆ ಕಾಣೆಯಾಗಿದ್ದಾನೆ. ಅವನ ಕ್ಯಾಮ್ರಾ ಬ್ಯಾಗು ಕೋಡ್ಗಲ್ ಹತ್ರ ಸಿಕ್ಕಿದೆ. ಇವತ್ತು ಹೊಳೆಯಲ್ಲಿ ಜಜ್ಜಿ ಹೋಗಿರೋ ಅವನ ಮೋಟರ್ ಬೈಕ್ ಕೂಡ ಪತ್ತೆಯಾಗಿದೆ. ಚಂದ್ರಿಗೆ ಏನಾಗಿದೆ ಅಂತ ನಿನಗೆ ಗೊತ್ತಿರಬೇಕು. ಯಾಕೆ ನಂಗೆ ಹೇಳಲ್ಲ? ಅಮ್ಮ, ನಿನ್ನ ಮನಸ್ಸನ್ನು ಯಾವುದೋ ವಿಷಯ ಕುರಿತಾ ಇದೆ, ಆದ್ರೆ ಅದನ್ನು ಬಚ್ಚಿಟ್ಟುಕೊಳ್ಳೋದ್ರಿಂದ ಯಾರಿಗೂ ಕ್ಷಮಿಲ್ಲ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ನಿನ್ನ ದೂರ ಹೋಗ್ಲಿಕ್ಕೆ ಇಷ್ಟಪಡ್ತೀಯ? ಸರಿ, ದೂರ ಹೋಗ್ಬೇಡ ಅನ್ನೋದಕ್ಕೆ ನಾನೇ. ಆದ್ರೆ ನನ್ನ ಯಾಕೆ ದೂರ ಹೋಗ್ತಿದ್ಯಾ? ನನಗೆ ಇನ್ನೇನು ತಪ್ಪಾಗಿದೆ? ಸುಮಾ, ನಾನು ನಿನ್ನ ತಿಳಿಸ್ತಾ ಇದ್ದೆ, ಆದ್ರೆ ಚಂದ್ರನ ವಿಷಯ ಈಗ ನನಗೆ ತಿಳಿಸದೇ ಇದ್ರೆ ನಾಳೆ ಪೊಲೀಸರು ಬಂದು ಪ್ರಶ್ನೆ ಹಾಕಿದಾಗ ಎಲ್ಲರಿಗೂ ತೊಂದರೆ ಆಗ್ತದೆ. ನಾನು ಬೆಂಗಳೂರಿನಲ್ಲಿ ಇದ್ದಾಗ ಚಂದ್ರು ಇಲ್ಲಿ ಬಂದಿದ್ದ. ಈ ಕಡೆ ನಿಮ್ ನೋಡೋಣ ಅಂತ ಬಂದೆ. ಒಂದ್ ನಿಮಿಷ ಬಂದೆ. ಏನ್ ಸಮಾಚಾರ ಶಂಕರಪ್ಪ ಅವರೇ? ಇತ್ತೀಚೆಗೆ ನಮ್ ಸುತ್ತ ಕೆಲವು ವಿಚಿತ್ರವಾದಂತಹ ಘಟನೆಗಳು ನಡೀತಾ ಇವೆ. ಚಂದ್ರು ಇದಕ್ಕಿದ್ದಾಗಿ ನಾಪತ್ತೆ ಆಗಿದ್ದಾನೆ. ಹೋದ ವಾರ ಕೋಡ್ಗಲ್ಲಿನ ಹತ್ರ ಸಿಕ್ಕಿದ ಅವನ ಕ್ಯಾಮ್ರಾ ಬ್ಯಾಗು ಮತ್ತೆ ನಿಮ್ಮನೆಯಿಂದ ಕಾಣೆಯಾಗಿದೆ. ಇವತ್ತು ನದಿಯಲ್ಲಿ ಜಜ್ ಹೋದ ಒಂದು ಮೋಟರ್ ಸೈಕಲ್ ಸಿಕ್ಕಿತ್ತು, ಅದು ಕೂಡ ಚಂದ್ರಂದೇ. ಅವನಿಗೇನಾಗಿರ್ಬೋದು? ಶಂಕರಪ್ಪನವ್ರೆ, ನನಗನ್ನಿಸ್ತಾ ಇದೆ ನಮ್ಮೆಲ್ಲರ ಹಿತಕ್ಕಾಗಿ ನಾವೆಲ್ಲರೂ ಸೇರಿ ಕೆಲವೊಂದು ವಿಷಯಗಳನ್ನು ಮಾತಾಡಬೇಕಾಗಿದೆ. ಅದಕ್ಕೆ ಮುಂತೆ ನೀಳೆ ಮಾತಾಡ್ಬಿಡೋಣ. ಇವತ್ತು ಬೇಡ, ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ. ಭಾನುವಾರ ನಾನು ನಿಮ್ಮನೆಗೆ ಬಂದ್ಬಿಡ್ಲ? ಭಾನುವಾರ ನಾನು ಅಡಿಕೆ ಲೋಡ್ ಮಾಡಿಕೊಂಡು ಪೇಟೆಗೆ ಹೋಗಬೇಕಾಗಿದೆ. ಹಾಗಾದ್ರೆ ಪೇಟೆಯಿಂದ ಕೆಲಸ ಮುಗಿಸಿ ಸಾಯಂಕಾಲ ವಾಪಸ್ ಬರ್ತಿರಲ್ಲ ಆಗ? ಹಾಗಾದ್ರೆ ಪೇಟೆಯಿಂದ ಬೇಗ ಬಂದ್ಬಿಡ್ತೇನೆ. ಸರಿ, ಹಾಗಾದ್ರೆ ನಾನು ಸಾಯಂಕಾಲನೇ ಬರ್ತೇನೆ. ಹ್ಮ್.
ಯಾರೇ ಜೇಮ್ಸ್ಗೆ ಮೋಟರ್ ಸೈಕಲ್ ಮದ್ದೆ ಆಗಿದೆ ಅಂದ ಭದ್ರ ಬರದ್ರ ಬರ್ದಿದ್ದಾನೆ ಚಂದ್ರು ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ಅಂತ ನಾನು ಗ್ಯಾರಂಟಿ. ಹೋಗು ನಿನ್ ಕೆಲಸ ಮಾಡು. ಏನರ್ಸ ಮತ್ತೆ ಅಡಕೆಲ್ಲ ಗಾಡಿ ಲೋಡ್ ಮಾಡ್ಕೊಂಡು ಕ್ಷಣ ಅಂಗಡಿ ಬಂದ್ಬಿಡು, ನಾ ಮುಂದೆ ಹೋಗಿರ್ತೀನಿ. ಏನಮ್ಮ ಬೇಕಾ? ತಂದ್ಕೊಡ್ತೀನಿ ತಂದ್ಕೊಡ್ತೀನಿ. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ನಾನು ಬಂದ್ಬಿಡ್ತೀನಿ. ಮನೆ ಕಡೆ ಹುಷಾರಾಗಿರೋ, ಬಂದ್ಬಿಡ್ತೀನಿ. ಶರೇ, ಮಧ್ಯಾಹ್ನ 2 ಗಂಟೆಗೆ ಅಂಗಡಿಗೆ ಬಂದ. ಅವನ ಹತ್ರ ವ್ಯಾಪಾರ ಮಾಡಿ ಲೆಕ್ಕ ಮುಗಿಸೋ ಹೊತ್ತಿಗೆ ನನಗೆ ಅರ್ಧ ಜೀವ ಹೊರಟೋಯ್ತು. ಕೆಸರ್ನಲ್ಲಿ ಒಂದು ಪೈಸೆ ಬಿದ್ರೆ ಅದು ನಾಗೆಲ್ ಹೆಕ್ಕಿ ತೆಗೆಯೋ ಪಿನಾರಿ ಶನೇ ಅವನು. ಸುಮಾ
ಗೌಡ್ರೆ, ನಿನ್ನೆ ರಾತ್ರಿ ನೀವು ಇಲ್ಲಿಗೆ ಬಂದಾಗ ಎಷ್ಟೊತ್ತಾಗಿತ್ತು? ಎಂಟೂವರೆ ಇರಬೇಕು ಸ್ವಾಮಿ. ಅಷ್ಟೊತ್ತಿಗೆ ನೀವು ಬರೋದಕ್ಕೆ ಏನ್ ಕಾರಣ? ಯಾವಾಗ ನಾರ ಈ ಕಡೆ ಬರ್ತಿರ್ತೀವಿ, ನಾನು ಶಂಕರು ಜೊತೆಗೆ ಆಡ್ಕೊಂಡು ಬೆಳೆದವ್ರು ಸ್ವಾಮಿ. ಹೋದ್ಸಲ ತೋಟಕ್ಕೆ ತಾವ ಸಿಕ್ಕವನು ಅಡಕೆ ಮಂಡಿಗೆ ಹೋಯ್ತಾ ಇನ್ ಹೇಳ್ದ, ಹಂಗೆ ಶಿವಮೊಗ್ಗದಾಗ ಅಡಕೆ ರೇಟ್ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹಿಂಗೇನಾರ ಆಯ್ತದೆ ಅಂತ ನಂಗೆ ಮೊದ್ಲೇ ಗುಮಾನಿ ಇತ್ತು. ಇನ್ಸ್ಪೆಕ್ಟ್ರೆ, ನಮ್ ಶಂಕರಿಗೆ ಒಂದಲ್ಲ ಹತ್ತಲ್ಲ ಹೇಳಿದ್ದೆ ಆ ಡಾಕ್ಟರ್ ಸಹವಾಸ ಮಾಡಬೇಡ, ಅವನು ಹಸು ಏಸದು ಹುಲಿ ಅಂತ. ಆದ್ರೆ ನನ್ನ ಮಾತು ಕೇಳಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಗೌಡ್ರಿ, ಕಾನೂನು ತನ್ನ ಕೆಲಸ ಮಾಡ್ತದೆ. ನಿಮ್ ಸ್ಟೇಟ್ಮೆಂಟ್ ತಗೊಂಡ್ ಆಯ್ತು, ನೀವಿನ್ ಹೋಗ್ಬಹುದು. ಹೇ ನರ್ಸ, ಬಾಯಲ್ಲಿ. ನಿನ್ನೆ ರಾತ್ರಿ ಕಾಡಿನಲ್ಲಿ ಬರ್ತಾ ಇದ್ದಾಗ ಯಾರನ್ನು ಅಟ್ಟಿಸ್ಕೊಂಡು ಹೋದೆ ಅಂದಿಯಲ್ಲ, ನೀನ್ ಎಲ್ಲಿಂದ ಬರ್ತಾ ಇದ್ದೆ? ಬಂದಾಕೆ ಹೊಲಕ್ ನೀರ್ ಕಟ್ ಬಾ ಅಂತ ದಣ್ಣ ಹೇಳಿರ್ಬಿದ್ದೆ. ಹೊಲಕ್ ನೀರ್ ಕಟ್ ಬರೋದಕ್ಕೆ ತಾನೆ ಒತ್ತಾಗಿತ್ತು. ಈ ವಾಚು ಡಾಕ್ಟರ್ದು ಅಂತ ನಿನ್ಗೆ ಹೇಗ್ ಗೊತ್ತು? ಅವ್ರ ಕೈಯಾಗೆ ಕಟ್ಟಿದ್ದನ್ನ ನಾನ್ ನೋಡಿನಿ ಬುದ್ಧಿ. ಈ ಗಡಿಯಾರ ನಮ್ ಡಾಕ್ಟರ್ಪ್ನವ್ರದು ಅನ್ನೋದ್ರಾಗ ಅನುಮಾನ ಇಲ್ಲ ಸಾಹೇಬ್ರೆ. ಹೋದ್ಸಲ ಸಿಟಿಂದ ಬಂದ ಮ್ಯಾಕೆ ಇದ್ನ ಅವ್ರ ಕೈಯಾಗ ಸಾನೆ ಸಲ ನಾನೇ ನೋಡಿನ್ ಸ್ವಾಮಿ. ನರ್ಸ, ಈ ಮನೆ ಇನ್ಯಾರ್ಯಾರು ಬರ್ತಾರೆ? ಬುದ್ಧಿ, ಯಾರವನು? ನಮ್ಮಳ್ಳಿ ಮಾರಿಗುಡಿ ಪೂಜಾರಿ, ಅವನೊಬ್ಬ ಅರೆ ಉತ್ತ ಸಾಹೇಬ್ರೆ. ಎಲ್ಲಿ ಆ ಬೂದ? ಕರ್ಕೊಂಡ ಅವನ. ನಾಲ್ಕು ದಿವಸದಿಂದ ಬೂದ, ಈ ಹಳ್ಳ ಕಾಣಿಸಕ್ಕೆ ಇಲ್ಲ ಬುದ್ಧಿ. ಸಾರೆ, ಇಷ್ಟೊತ್ತಾದ್ರು ಸುಮ್ಮನಿಗೆ ಜ್ಞಾನನೇ ಬಂದಿಲ್ಲ. ಡಾಕ್ಟರ್ ಆನಂದ್, ಈ ವಾಚ್ ನಿಮ್ದು ತಾನೆ? ಇದೆಲ್ಲಿ ಸಿಕ್ತು? ಇದು ಎಲ್ಲಿ ಸಿಕ್ತು ಅನ್ನೋದು ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರಬೇಕು ಡಾಕ್ಟರ್. ಶಂಕರಪ್ಪನವನ್ನು ಕೊಲೆ ಮಾಡಿದ್ದಕ್ಕಾಗಿ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೇವೆ. ಅರೆಸ್ಟ್ ಹಿಮ್. ಅವಳಿಗೆ ಪ್ರಜ್ಞೆ ಬರೋವರೆಗೂ ನೀ ಇಲ್ಲೇ ಇರು, ಎಲ್ಲಿ ಹೋಗ್ಬೇಡ, ಸರಿಯಾಗಿ ನೋಡ್ಕೊ. ಕಬ್ಬಿಣ ಸಲಾಕೆ ಹಿಡಿದು ನಿಂತಿದ್ದು ನಿಜ, ಆದ್ರೆ ನಾನು ಶಂಕರಪ್ಪನವ್ರ ಕೊಲೆ ಮಾಡಲ್ಲ. ಶಡಪ್. ಮತ್ತಾರು ನಾನ್ ಮಾಡಿದ್ನ? ಯಾರ ಹತ್ರ ಹೇಳ್ತಿದ್ರಿ? ನೀವು ಕೊಲೆ ಮಾಡಿದ್ದನ್ನ ಕಾಳೇಗೌಡರು ನೋಡಿ ಊರ್ ಜನರನ್ನೆಲ್ಲ ಕರ್ಕೊಂಡು ಬರೋ ಅಷ್ಟರಲ್ಲಿ ನೀವಲ್ಲಿಂದ ತಪ್ಪಿಸ್ಕೊಂಡ್ರಿ. ನಿಮ್ಮ ಸೈಕಲ್ ಮಾತ್ರ ಅಂಗಳದಲ್ಲಿತ್ತು. ಕಾಡಿನಲ್ಲಿ ನೀವು ಓಡ್ತಿದ್ದನ್ನು ನೋಡಿದ ನರ್ಸ ಅಟ್ಟಿಸ್ಕೊಂಡು ಬಂದ. ನೀವು ಸಿಕ್ಲಿಲ್ಲ ನಿಜ, ನಿಮ್ ಕೈಯಿಂದ ಜಾರ್ಬಿದ್ದ ವಾಚು ನರ್ಸನಿಗೆ ಸಿಕ್ತು. ಶಂಕರಪ್ಪನ ಕೊಲೆ ಮಾಡಲಿಲ್ಲ ಅಂತೀರಿ, ಹಾಗಾದ್ರೆ ಕೊಲೆಯಾದ ಜಾಗದಿಂದ ತಪ್ಪಿಸ್ಕೊಂಡು ಓಡ್ ಹೋಗುವ ಅಗತ್ಯವಾದ್ರೂ ಏನಿತ್ತು ಅಂತ? ನಾನು ಕೊಲೆಯಾದ ಜಾಗದಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ಲಿಲ್ಲ. ಎರಡು ತಿಂಗಳ ಹಿಂದೆ ಬೆಂಗಳೂರಿಂದ ಚಂದ್ರು ಅಂತ ನನ್ನೊಬ್ಬ ಸ್ನೇಹಿತ ನನ್ನ ನೋಡೋದಕ್ಕೆ ಬಂದಿದ್ದ. ಅವನನ್ನು ನಾನು ಶಂಕರಪ್ಪನವ್ರ ಮನೆಗೂ ಕರ್ಕೊಂಡು ಹೋಗಿದ್ದೆ. ಆದರೆ ಎರಡನೇ ಸಲ ಹಳ್ಳಿಗೆ ಬಂದವನು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದ. ಅವತ್ತು ಶಂಕರಪ್ಪನವ್ರ ಜೊತೆ ಶಂಕರಪ್ಪನವ್ರೆ ಕತ್ತಲಲ್ಲೇ ಒಳಗೋದೆ. ಯಾವುದಕ್ಕೂ ಡಿಕ್ಕಿ ಹೊಡೆದೆ.
ನನ್ನ ಕಾಲಿಗೆ ಬಿದ್ದ ವಸ್ತು ಏನು ಅಂತ ಬಾಗಿ ಹೆಕ್ಕಿ ನೋಡಿದೆ. ಅಷ್ಟರಲ್ಲಿ ಕಾಲಗೌಡ್ರೆ, ಇಲ್ಲಿ ಹೋಗ್ಬೇಡಿ, ಇಲ್ಲೇನೋ ಅನಾಹುತ ಆಗಿದೆ. ಕಾಲಗೌಡ್ರೆ, ಸುಮಾ, 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 ಕ್ಲಿನಿಕ್ಕಿಗೆ ಬಾ. ಬೆಳಗ್ಗಿನ ತನಕ ಸುಮಾಗಿ ಪ್ರಜ್ಞೆ ಬರಲಿಲ್ಲ, ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತು. ಆಹಾ, ಬಹಳ ಚೆನ್ನಾಗಿ ಕತೆ ಹೇಳ್ತೀರಾ ಡಾಕ್ಟರ್. ನಿಮ್ಮ ಕತೆಗೆ ಯಾರಾದ್ರೂ ಸಾಕ್ಷಿ ಇದ್ದಾರಾ? ಯಾಕಮ್ಮ ಇಲ್ಲಿ ಬಂದ್ರಿ? ನಮ್ಮ ದಣಿಯವ್ರನ್ನ ಕೊಲೆ ಮಾಡಿದವ್ರು ಯಾರು ಅಂತ ಹೇಳಕ್ ಬಂದವರೇ ಬುದ್ಧಿ ಪುಟ್ತಾಯಿ. ಅದೇನ್ ಹೇಳ್ಬೇಕು ಹೇಳಿ ಇನ್ಸ್ಪೆಕ್ಟರ್. ಸುಮಾಗಿ ಮಾತು ಬರಲ್ಲ, ಬರೆಯೋಗ್ ಬರುತ್ತೇನಮ್ಮ. ಚಂದ್ರುವಿನ ಸ್ನೇಹಶೀಲ ಸ್ವಭಾವದ ಹಿಂದೆ ವಿಷ ಸರ್ಪವೊಂದು ಅಡಗಿದೆ ಎಂದು ನನಗೆ ಊಹಿಸಲು ಸಾಧ್ಯವಾಗಲಿಲ್ಲ. ಚಂದ್ರು ನನ್ನನ್ನು ಯಾಣಕ್ಕೆ ಕರೆದಾಗ ಅವನು ಒಳ್ಳೆಯವನು ಎಂದು ನಂಬಿ ಅವನ ಜೊತೆ ಹೋದೆ. ಅಂದು ಅವನ ಪಾಪಕ್ಕ ತಕ್ಕ ಪ್ರಾಯಶ್ಚಿತ್ತ ಆಗೈತೆ. ಬಾವಾ ಬಾ, ಅಲ್ಲಿದ್ಕೊಂಡು ಏನ್ ಮಾಡ್ತಿ? ಬಾ ಬಾ. ಬೂದ ಜೇನು ಹುಟ್ಟು ತೆಗೆಯಲು ಕೋಡುಗಲ್ಲಿನ ಹತ್ತಿರದ ಕಾಡಿಗೆ ಬಂದಿರದಿದ್ದರೆ ನನ್ನ ಬದುಕಿನ ಕಥೆ ಬೇರೆಯೇ ಆಗಿರುತ್ತಿತ್ತು. ನೀವಿಲ್ಲೇ ನೆಲ್ಲ ಕುಂತೀರಿ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಸಂಗತಿನ ಯಾರು ತಾವು ಹೇಳಕ್ ಹೋಗ್ಬೇಡಿ, ದಣಿಯವ್ರಿಗೂ ಹೇಳ್ಬೇಡಿ, ಡಾಕ್ಟರ್ಗೂ ಹೇಳ್ಬೇಡಿ. ಬಾಕಿ ವಿಷಯ ನಾನು ನೋಡ್ಕೋತೀನಿ. ಹಾ, ಬನ್ನಿ ಹೋಗವ. ಆನಂದ್ ತುಂಬಾ ಒಳ್ಳೆಯವರೆಂದು ನನಗ್ ಗೊತ್ತು, ಆದ್ರೆ ಬೋಧ ಅವರನ್ನ ನಂಬಲಿಲ್ಲ. ಆನಂದ್ ಮನೆಗ್ ಬಂದಾಗ್ಲೆಲ್ಲ ಅವರನ್ನ ದೂರದಿಂದ ಹಿಂಬಾಲಿಸ್ತಿದ್ದ. ಹಾ
ಮಗುವಿನ ಬಗ್ಗೆ ಎಲ್ಲರೂ ಮರೆತಿದ್ದಾರೆಂದು ಭಾವಿಸಿದ್ದೆವು. ಆದರೆ ಒಂದು ದಿನ ನರಸನಿಗೆ ಕೋಡುಗಲ್ಲಿನ ಹತ್ತಿರ ಕ್ಯಾಮ್ರಾ ಬ್ಯಾಗ್ ಸಿಕ್ಕಿತು. ಆವತ್ತು ಸಾಯಂಕಾಲ ಬೋಧ ಮನೆಗೆ ಬಂದ. ಚಂದ್ರು ಕಣ್ಮರೆಯಾದ ಬಗ್ಗೆ ದೊರಕಿದ ಒಂದೊಂದು ಸುಳಿವು ಕೂಡ ಆನಂದ್ಗೆ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಮಾಡಿತು. ನನಗೆ ಏನು ಮಾಡಬೇಕೆಂಬುದೇ ಗೊತ್ತಾಗಲಿಲ್ಲ. ಕೋಡುಗಲ್ಲಿನ ಮೇಲೆ ಬೂದ ಮತ್ತೆ ನಾನು ಚಂದ್ರುವನ್ನು ಕೊಲೆ ಮಾಡಿದ ವಿಷಯ ಬಯಲಾಗುವ ದಿನವನ್ನು ನೆನೆಸಿಕೊಂಡು ಹೆದರುತ್ತಾ ದಿನ ಕಳೆದೆ. ಅಂದು ಸಾಯಂಕಾಲ ಜೋರಾಗಿ ಕಿರಚಿಕೊಂಡೆ. ಕಣ್ಣು ಕತ್ತಲು ಬಂದಂತಾಯಿತು. ಅಷ್ಟೇ ನನಗೆ ಗೊತ್ತು. ನನಗೆ ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದೆ. ಆನಂದ್ ಅರೆಸ್ಟ್ ಆಗಿದ್ದಾರೆಂದು ಗೊತ್ತಾಯಿತು. ನನಗೆ ದಿಕ್ಕೇ ತೋಚಲಿಲ್ಲ. ಇಂದು ಬೆಳಿಗ್ಗೆ ಬೂದ ಊರಿಂದ ಮರಳಿ ಬಂದ. ಅವನಿಗೆ ಎಲ್ಲ ತಿಳಿಸಿದೆ. ಇಷ್ಟೇ ನನಗೆ ಹೇಳಲಿಕ್ಕಿರುವುದು. ಆನಂದ್ ನಿರಪರಾಧಿ. ಐ ಆಮ್ ವೆರಿ ಸಾರಿ ಡಾಕ್ಟರ್. ನಿಮ್ಮೇಲೆ ತಪ್ಪು ಆರೋಪ ಹೊರಿಸಿ ಅರೆಸ್ಟ್ ಮಾಡಿದ್ರು. ಚಂದ್ರುವಿನ ಬಗ್ಗೆ ನಮಗೆ ಗೊತ್ತಾಗಲಿಲ್ಲ. ದಯವಿಟ್ಟು ಕ್ಷಮಿಸಬೇಕು. ಇರಲಿ ಇನ್ಸ್ಪೆಕ್ಟರ್, ಒಂದೊಂದ್ಸಲ ಎಲ್ಲರೂ ತಪ್ಪು ಮಾಡ್ತಾರೆ. ಸರಿಯಾಗಿ ನೋಡಿ, ನೀವು ಹೇಳ್ತಿರೋ ಚಂದ್ರು ಇವನೇನಾ? ಇವನೇ. ಓ ಮೈ ಗಾಡ್, ಈ ಚಂದ್ರು ಯಾರು ಗೊತ್ತಾ? ತನ್ನ ಹೆಸರನ್ನ ರವಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದ. 3 ತಿಂಗಳ ಹಿಂದೆ ಕಾರವಾರದ ಹೋಟೆಲ್ ಕೋಣೆಯಲ್ಲಿ ಜಾನಕಿ ದೇವಿ ಅನ್ನೋ ಮಹಿಳೆನ ಕತ್ತು ಹೆಸಗಿ ಕೊಲೆ ಮಾಡಿದ್ದಾನೆ. ಇದನ್ನ ನೀವು ಪೇಪರ್ನಲ್ಲೂ ಓದಿರಬಹುದು. ಈ ರವಿ ಒಬ್ಬ ವಿಕೃತ ಮನಸ್ಸಿನ ಕೊಲೆಗಡುಕ. ಹಲೋ, ನಾನು ಇನ್ಸ್ಪೆಕ್ಟರ್ ಶಿವಾನಂದ್ ಮಾತಾಡ್ತಿರೋದು. ಗುಡ್ ನ್ಯೂಸ್ ಫಾರ್ ಯು, ನೀವು ಬೇಕಾಗಿರೋ ರವಿ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಕ್ಕಿದೆ. ಹೌದಾ? ಎಲ್ಲಿದ್ದಾನೆ? ಇನ್ನೊಂದು ಕೊಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡಿದ್ದಾನೆ. ಅವನ ನಿಜವಾದ ಹೆಸರು ಚಂದ್ರು ಅಂತ. ಈ ಜೀವನ ಎಷ್ಟು ವಿಚಿತ್ರದಲ್ಲ ಅಂತ ಯಾವಾಗಾದ್ರೂ ಒಮ್ಮೆ ಯೋಚನೆ ಮಾಡ್ತಿರ್ತೇನೆ. ಈ ಹಳ್ಳಿಯಲ್ಲಿ ಬಂದ ಮೇಲೆ ಎಷ್ಟೊಂದು ಘಟನೆಗಳು ನಡಬಹುದು. ಅದ್ರ ಬಗ್ಗೆ ಯೋಚಿಸ್ತಾ ಇದ್ರೆ ಯಾಕೆ ಏನು?
ಮತ್ತೆ ಯಾಕೆ ಬಂದೆ ಅಂತ ಆಶ್ಚರ್ಯ ಆಗ್ತಿರ್ಬೇಕಲ್ಲ ನಿನಗೆ. ನಾನು ಕ್ಯಾಮ್ರಾ ಬ್ಯಾಗ್ ತಗೊಂಡು ಹೋಗಿ ಬಂದೆ. ಆ ಕ್ಯಾಮ್ರಾ ಬ್ಯಾಗ್ ಅಲ್ಲಿ ನನ್ನ ಇಡೀ ಜೀವನ ಚರಿತ್ರೆ ಇದೆ. ಅದು ನನ್ಗೆ ಗೊತ್ತಿಲ್ಲ, ನಿಜವಾಗಿ ಗೊತ್ತಿಲ್ಲ. ನಿನಗೆಲ್ಲ ಗೊತ್ತು, ಅದ್ ಸಿಗದ ಹೋದ್ರೆ ಜೀವ ತೆಗಿತೀನಿ. ಬೇಡ ಚಂದ್ರು, ಬೇಡ. ನಾನು ಜೀವ ಅಂದ್ರೆ ಎಷ್ಟು ಪ್ರೀತಿಯಲ್ಲ. ಕಾಲ ಏನಾಗಿದ್ದಾಗ ನಿನ್ ಚರಿತ್ರೆ ಎಲ್ಲ ಗೊತ್ತಿತ್ತು. ಆದ್ರೂ ಪೇಪರ್ ಕರೆಸ್ಪಾಂಡೆಂಟ್ ಆಗಿದ್ದೇನೆ ಅಂದಾಗ ನಾನ್ ನಂಬಿದೆ. ಆದ್ರೆ ನೀನು ಇಷ್ಟು ನೀಚ ಅಮಾನುಷ ಅಂತ ಗೊತ್ತಿರಲಿಲ್ಲ. ಕೂಡಗಲ್ ಮೇಲಿಂದ ನದಿಗೆ ಬಿದ್ರು ಹೇಗ್ ಶಾಲಿಲ್ಲ, ಯಾಕೆ ಶಾಲಿಲ್ಲ, ಯಾಕೆ ಶಾಲಿಲ್ಲ ಹೇಳು. ಸಾಯ್ಲಿಲ್ಲ ಅಂತೀಯ? ದೇವರು ಪ್ರಪಂಚದಲ್ಲಿ ಕೆಲವರು ನಾ ಹುಟ್ಟಿಸಿದ್ದಾನೆ, ಅವ್ರು ಸಾಯೋದಿಲ್ಲ, ಸಾಯಿಸ್ತಾರೆ. ಸಾಯಿಸೋದು ನನಗ್ ಗೊತ್ತಿರೋ ವಿದ್ಯೆ. ನೀನೇನ್ ಬೇಕಾದ್ರೂ ತಿಳ್ಕೊ, ನಾನು ಬದುಕೋ ರೀತಿ ಅದು. ನಾನು ಸತ್ತು ಹೋಗಿದ್ದೀನಿ ಅಂತ ಎಲ್ಲರೂ ತಿಳ್ಕೊಂಡಿರ್ಬೇಕು. ನಾನ್ ಮಾಡಿ ಮುಗಿಸ ಕೆಲಸ ಬಾಕಿ ಇತ್ತು. ನನಗೆ ಎಚ್ಚರಾದಾಗ ಬಸ್ತ್ರ ಗುಡಿಸ್ತಾನಿದ್ದೆ. ನೀರು ಕೊಟ್ಟಿದ್ದ ಆ ಮುದುಕನ ಮಕ್ಕಳು ನನ್ನನ್ನು ಆ ನದಿಯಿಂದ ಆಚೆ ಎತ್ತಾಕದ್ರಂತೆ. ಆ ಮುದುಕ ನಾಟಿ ವೈದ್ಯ, ನನ್ನ ಗಾಯಕ್ಕೆ ಮದ್ದಚ್ಚ. ನಾನು ಸಾಯಲಿಲ್ಲ, ಬದುಕದೆ. ನನಗೆಲ್ಲ ಜ್ಞಾಪಕ ಇತ್ತು. ಸುಮಾನು ಮರೆಯೋದು ನನ್ನಿಂದ ಸಾಧ್ಯವೇ ಇರಲಿಲ್ಲ. ಪೊಲೀಸ್ನವರು ಬೇಕಾಗಿದ್ದ ನನ್ನ ಜೀವನ ಚರಿತ್ರೆ ಆ ಕ್ಯಾಮ್ರಾ ಬ್ಯಾಗಲ್ಲಿತ್ತು. ಸುಮಾ ಅದು ನಿನ್ನ ಹತ್ರ ಕೊಟ್ಟಿರ್ಬೋದು ಅಂತ ಮಾರನೇ ದಿನ ಬೀಗ ಮುರಿದು ನಿನ್ನ ಮನೆ ನುಗ್ಗಿದೆ. ಕ್ಯಾಮ್ರಾ ಬ್ಯಾಗ್ ಸಿಗಲಿಲ್ಲ, ನಿನ್ನ ಗಾಡ್ಸ್ ವಾಚ್ ಸಿಕ್ತು. ಇಷ್ಟವಾಯ್ತು ಇಟ್ಕೊಂಡೆ. ಅಂದು ಭಾನುವಾರ ನಾನು ಕಾಯುತ್ತಿದ್ದ ಮುಹೂರ್ತ ಕೂಡಿ ಬಂತು. ಸುಮಾಳ ಭೇಟಿಯಾಗಿ ಹೊರಟೆ. ಮನೆ ಬಾಗಿಲು ಮುರಿಯೋಣ ಅಂತ ಹೋದ್ರೆ ಅಷ್ಟರಲ್ಲಿ ಶಂಕರಪ್ಪನವರು ಬಂದ್ರು. ಅವ್ರನ್ನ ಹೊಡೆದು ಪ್ರಜ್ಞೆ ತಪ್ಪಿಸ್ಬೇಕು ಅಂತಿದ್ದೆ. ಅವರು ನನ್ನ ನೋಡಿದ್ರು. ನಾನು ಅಲ್ಲಿಂದ ಓಡಿದೆ, ಬಾರಾದೆ ಅಂತಿದ್ದೆ. ಅಷ್ಟರಲ್ಲಿ ಯಾರೋ ಕೆಲಸದ ಆಳು ಅಟ್ಟಿಸ್ಕೊಂಬಂದ. ಅವನಿಗೆ ನನ್ನ ಕೈ ಜಾರಿ ಬಿದ್ದ ನಿನ್ನ ವಾಚ್ ಸಿಕ್ತು. ಈಗ ಸುಮಾಳ ಕಥೆಯನ್ನು ಮುಗಿಸ್ ಬಂದಿದ್ದೆ. ಸುಮಾ, ಸುಮಾ, you
ಮಾಡಿಟ್ ಬಿಟ್ಟ. ಸುಮ ನೀ ಇಲ್ಲೇ ನಾ ಬರ್ತೀನಿ. ಇಲ್ಲೇನಾದ್ರು ಚಂದ್ರು ಹೋಗಿ ನೋಡಿ. ಇಲ್ಲ ಬುದ್ಧಿ, ಚಂದ್ರು ಮತ್ ಬಂದಿದ್ದ ಅಲ್ಲಿ ಮೇಲೆ ಹೋಗು, ಅಲ್ಲಿ ಸುಮ್ಮ ಬಿದ್ದಿದ್ದಾಳೆ, ಅವಳು ನೋಡ್ಕೊಂಡು ಈಗ ಬರ್ತೇನೆ. ಹಾಗೆ ಬುದ್ಧಿ ಬೇಗ ಬಂದ್ಬಿಡು ಬುದ್ಧಿ. ಇನ್ನೊಮ್ಮೆ ಹೇಳು ಆನಂದ್.